ಸ್ನೇಹಿತರೆ 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ದಿನದಲ್ಲಿ ನಾವು ಪುಣ್ಯಾಚಿ ಮಹದೇವ ಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡೋಕೆ ಬಂದು ಅವ್ರು ನಮ್ಗೆ ಖುಷಿಯಿಂದ ಬಾವುಟ ಕೊಟ್ಟರು. ಇದಕ್ಕಿಂತ ಒಬ್ಬ ಭಾರತೀಯರಿಗೆ ಇನ್ನೇನು ಬೇಕು? ಮೊದಲಿಗೆ ತುಂಬ ಥ್ಯಾಂಕ್ಸ್, ಯಾಕೆಂದರೆ ನಮ್ಮ ವಿಡಿಯೋನ ನೋಡಿ ನೀವು ಕಾಲ್ ಮಾಡಿದ್ರಿ, ಬನ್ನಿ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ವೀರಪ್ಪನ ರಕ್ತ ಚರಿತ್ರೆಯಲ್ಲಿ ಹನೂರು ನಾಗಪ್ಪನವ್ರ ವಿಷಯ ಬಂದಾಗ ಪೊನ್ನಾಚಿ ಮಹದೇವ ಸ್ವಾಮಿಯವ್ರ ಹೆಸರು ಬಂದೇ ಬರುತ್ತೆ. ಅವ್ರನ್ನ ಇದುವರೆಗೂ ಯಾರೂ ಸಂದರ್ಶನ ಮಾಡಿಲ್ಲ, ಬನ್ನಿ ಅವ್ರ ಹತ್ರ ಅವರ ಎಕ್ಸ್ಪೀರಿಯನ್ಸ್ನ ನೀವು ಕೇಳಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಸರ್. ನಮಸ್ತೆ ಸರ್, ನಿಮ್ಮ ಬಗ್ಗೆ ಕೇಳಿದ್ದು, ಪೇಪರೆಲ್ಲ ನೋಡಿದ್ದು, ಇವಾಗ ಮೀಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ವೀರಪ್ಪನ ನಾ ಸ್ಟೋರಿ ಮಾಡ್ತಾ ಇದ್ದೀವಲ್ಲ, ಕೆಲವೊಂದು ಊಹಾಪೋಹಗಳು ಹೇಳೋರೇ ಜಾಸ್ತಿ ಆದರು, ಹಂಗೆ ನೀವೇ ರೈಟ್ ಪರ್ಸನ್ ಅನ್ನಿಸ್ತು, ಅದಕ್ಕೆ ಮೀಟ್ ಮಾಡೋಣ ಅಂತ ಬಂದಿದ್ವಿ. ನಿಮ್ಮ ಅಣ್ಣನ ಮಗ ಕರ್ಕೊಬಂದಿದ್ದಾರೆ, ಮೀಟ್ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿ. ಇಲ್ಲಿ ಇವಾಗ ಯಾರ್ಯಾರಿದ್ದಾರೆ ಮಾದೇವ ಸ್ವಾಮಿಯವ್ರ ಜೊತೆ? ಅವರು ನಮ್ಮ ಅಜ್ಜಿ ತಾತ ಅಂದ್ರೆ ಅವ್ರ ಅಪ್ಪ ಅಮ್ಮ, ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ. ಮಹದೇವ ಸ್ವಾಮಿಯವರು ಎಷ್ಟು ಜನ ಅಣ್ಣ ತಂದಿರು ಅಕ್ಕ ತಂಗಿರು? ಅವರು ಮೂರು ಜನ ಅಣ್ಣ ತಂದಿರು, ಎಲ್ಲ ಮೂರು ಜನ, ಒಬ್ರು ತಂಗಿ ಇದ್ದಾರೆ. ಇವರು ನಮ್ಮ ದೊಡ್ಡಪ್ಪ. ನಮಸ್ತೆ ಬಸಪ್ಪ ಅಂತ ನಮ್ಮ ಮಹದೇವ ಸ್ವಾಮಿಯವರ ಅಣ್ಣವರು, ದೊಡ್ಡಣ್ಣವರು. ಇವರು ಇವರು ಚೇರ್ಮನ್ರು ಊರಿಗೆ. ಎಲ್ಲರೂ ಒಂದೇ ತರ ಇದಾರೆ ಸರ್ ನೋಡೋದಕ್ಕೂ, ಮಹದೇವ ಸ್ವಾಮಿ ಸರ್ ಮತ್ತೆ ನೀವು, ನಿಮ್ಮ ತಂದೆ? ನಮ್ಮ ತಂದೆ ಎರಡನೇವರು, ಇವರು ಶಿವಣ್ಣ ಅಂತ. ಆತ್ಮೀಯರ ಆದ್ಮೇಲೆ ನಮಗೆ ಒಂದು ಗುರು ಇದ್ದಾಗಿ ನಾಗಪ್ಪನವರು. ನಮ್ಮ ಕುಟುಂಬ ಅವರು ನಮ್ಮ ತಾತನ ತಲೆಯಿಂದ ಚಪ್ಪನ ಕಾಲದಿಂದ ಅವ್ರ ಕುಟುಂಬನ ನಮ್ಮ ಕುಟುಂಬನೂ ಒಂದಾಗಿ ಬಂದದ್ದು. ಪ್ರತಿಯೊಂದು ವಿಚಾರಕ್ಕೂ ನಮ್ಮ ಮನೆಯಲ್ಲಿ ಅವರು ನಮಗೆ ಸ್ಪಂದಿಸ್ಕೊಂಡಿದ್ರು. ಅವ್ರ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಹಂಗೂ ತೊರೆದ್ಬಿಟ್ಟು ನಾವು ಸಪೋರ್ಟ್ ಮಾಡೋಣ ಅಂತ ಹೋಗೋಣ. ನಮಗೆ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ನೀವು ಬಾವುಟ ಕೊಡ್ತಾರೆ, ತುಂಬ ಖುಷಿ ವಿಚಾರ ಸರ್. 75ನೇ ವರ್ಷದ ಶುಭಾಶಯಗಳು ತಮಗೂ ಕೂಡ. ಈ ದಿನ ಅಮೃತ ಮಹೋತ್ಸವದಲ್ಲಿ ಬಂದಿದ್ದೀರಿ, ನನಗೂ ಕೂಡ ತಮ್ಮನ್ನು ನೋಡಿ ಭಾಳ ಸಂತೋಷವಾಗ್ತಾ ಇದೆ. ಸರ್, ಕೌದಳ್ಳಿ ಪೆಟ್ರೋಲ್ ಬಂಕ್ ಅಲ್ಲ ಇದ್ದು? ಹೌದಾ? ಹೌದು. ಒಳಗಡೆ ನಾ ಬರ್ತೀನಿ. ನಾವಿಲ್ಲೇ ಹೊರಗಡೆ ಇದ್ದು. ಹೌದಾ? ಹ್ಮ್ ಬರ್ತೀವಿ ಸರ್, ಒಂದ್ ನಿಮಿಷ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೀರಪ್ಪನ ರಕ್ತ ಚರಿತ್ರೆ ನೀವು ನೋಡ್ತಾ ಇದ್ದೀರಿ, ಸರಣಿ ಕಾರ್ಯಕ್ರಮ ಮುಂದುವರಿತಾ ಇತ್ತು. ಅಂಥ ಟೈಮಲ್ಲಿ ನಮಗೆ ಕಾಲ್ ಮಾಡಿ ಬನ್ನಿ ಮೇಡಮ್ ನಮ್ಮೂರಲ್ಲಿ ಒಬ್ಬರು ಪರ್ಸನ್ ಇದ್ದಾರೆ ಅವ್ರನ್ನ ಮೀಟ್ ಮಾಡಿ, ಯಾಕೆಂದರೆ ವೀರಪ್ಪನ ರಕ್ತ ಚರಿತ್ರೆಯಲ್ಲಿ ಅವ್ರದ್ದು ಒಂದು ಪ್ರಮುಖ ಪಾತ್ರ ಬರುತ್ತೆ ಅಂತ ಹೇಳಿದರು. ಅವ್ರು ಯಾರು ಅಂತ ಹೇಳಿದರೆ, ಈ ದಿನ ನಿಮ್ಗೆ ಎಲ್ರಿಗೂ ನೆನಪಿರ್ಬೋದು, 20 ವರ್ಷದ ಹಿಂದಕ್ಕೆ ಹೋಗಿ ನೋಡಿದರೆ ಒಂದು ಚಾಮರಾಜನಗರದಲ್ಲಿ ಒಂದು ಕರಾಳ ದಿನ ಆಗುತ್ತೆ, ಅದುವೇ ಹನೂರು ನಾಗಪ್ಪನವರ ಅಪರ್ಣ ಆಗುತ್ತೆ. ಈ ಅಪರ್ಣ ಆದಾಗ ಸಂಧಾನ ಮಾಡೋಕ್ಕೆ ಕರ್ನಾಟಕದಲ್ಲಿ ಹೋದಂಥ ಏಕೈಕ ವ್ಯಕ್ತಿ ಪೊನ್ನಾಚಿ ಮಹದೇವ ಸ್ವಾಮಿ. ಅವ್ರನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ ಮೇಡಮ್ ಅವ್ರನ್ನ ನೀವು ಸಂದರ್ಶನ ಮಾಡಬೇಕು. ಮೊದಲನೇ ಬಾರಿಗೆ ಯೂಟ್ಯೂಬರ್ಸಲ್ಲಿ ಯಾರೂ ಕೂಡ ಅವ್ರ ಸಂದರ್ಶನ ಮಾಡಿಲ್ಲ, ಬನ್ನಿ ಅಂತ ಕರೆದಿದ್ದಾರೆ. ಆ ಕೌದಳ್ಳಿ ಗ್ರಾಮದಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ, ಅವರೇ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ. ಅವರು ಇಲ್ಲಿಂದ ನಮ್ಮನ್ನು ಪೊನ್ನಾಚಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮಹದೇವ ಸ್ವಾಮಿ ಸಿಗ್ತಾರೆ. ಯಾಕಾಗಿ ಅವರನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಸಂಧಾನಕ್ಕೆ ಅನ್ನೋದನ್ನು ಹಲವಾರು ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ಹಾಗಾದರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾರು, ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತ ಕೇಳೋಣ. ಮೊದಲಿಗೆ ತುಂಬ ಥ್ಯಾಂಕ್ಸ್, ಯಾಕೆಂದರೆ ನಮ್ಮ ವಿಡಿಯೋನ ನೋಡಿ ನೀವು ಕಾಲ್ ಮಾಡಿದ್ರಿ, ಬನ್ನಿ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ವೀರಪ್ಪನ ರಕ್ತ ಚರಿತ್ರೆಯಲ್ಲಿ ಹನೂರು ನಾಗಪ್ಪನವ್ರ ವಿಷಯ ಬಂದಾಗ ಪೊನ್ನಾಚಿ ಮಹದೇವ ಸ್ವಾಮಿಯವ್ರ ಹೆಸರು ಬಂದೇ ಬರುತ್ತೆ. ಅವ್ರನ್ನ ಇದುವರೆಗೂ ಯಾರೂ ಸಂದರ್ಶನ ಮಾಡಿಲ್ಲ, ಬನ್ನಿ ಅವ್ರ ಹತ್ರ ಅವರ ಎಕ್ಸ್ಪೀರಿಯನ್ಸ್ನ ನೀವು ಕೇಳಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಸರ್. ಓ, ನಿಮ್ಮದು ಪೆಟ್ರೋಲ್ ಬಂಕ್ ಅಂತ ಹೇಳಿದರೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 4 ವರ್ಷ ಆಗಿದೆ. ಮಹದೇವ ಸ್ವಾಮಿಯವ್ರ ಅಣ್ಣನ ಮಗನೇ ನಾನು. ಓ ಹೌದಾ? ಆಮೇಲೆ ನೋಡ್ಕೊಳ್ತಾ ಇರೋದು, ನಾನೇ ನೋಡ್ಕೊಳ್ತಾ ಇದ್ದೀನಿ. 4 ವರ್ಷದಿಂದ ಬಂಕ್ ರನ್ನಿಂಗ್ ಅಲ್ಲಿ ಇದೆ. ಹಂಗಾದ್ರೆ ನೀವೆಲ್ಲಿ ಸೆಟ್ಲ್ ಆಗಿರೋದು, ಪೊನ್ನಾಚಿಲ ಅಥವಾ ಕೌದಳ್ಳಿ? ಅನೂರಲ್ಲಿದ್ದೀನಿ. ಅಂದ್ರೆ ಪೊನ್ನಾಚಿಗೂ ಓಡಾಡ್ಕೊಳ್ತಾ ಇರ್ತೀನಿ. ಊರು ನಮ್ಮ ಸ್ವಂತ ಊರೆಲ್ಲ ಇರೋದು ಪೊನ್ನಾಚಿನೇ. ನೋಡಿ, ನಿಮ್ದು ಎಷ್ಟು ದೊಡ್ಡ ಗುಣ, ಕಾಲ್ ಮಾಡಿದಾಗ್ಲೂ ಹೇಳಿಲ್ಲ ನಮಗೆ ಮಹದೇವ ಸ್ವಾಮಿಯವರ ಅಣ್ಣನ ಮಗ ಅಂತ ಇಲ್ಲಿಗೆ ಬಂದ್ಮೇಲೆ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ನಮ್ಮ ಸ್ನೇಹಿತರಿಗೆ ನಾನು ಹೇಳನೇ ಇಲ್ಲ. ಹೌದು, ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು ಸ್ವಂತ ಊರು ಬಂದು ಪೊನ್ನಾಚಿ.
ಇಲ್ಲೇ ಬಂಕ್ನ ನೋಡ್ಕೊಳ್ತಾ ಇದ್ದೀನಿ. ನಾನಿರೋದು ಅನ್ನೂರಲ್ಲಿ. ಅನ್ನೂರಲ್ಲೇ ಸೆಟ್ಲ್ ಆಗಿದ್ದೀರಾ? ಪೊನ್ನಾಚಿ ಮಾಧೇಸ್ವಾಮಿ ಅವರು ಪೊನ್ನಾಚಿಯಲ್ಲಿದ್ದಾರೆ. ಅವ್ರು ಬೆಂಗಳೂರಲ್ಲಿರೋದು. ಸೊ ಇವತ್ತು ನಮ್ಮ ಶಾಲೆಯಲ್ಲಿ ಫ್ಲಾಗ್ ಹಾಸ್ಟಿಂಗ್ ಇದ್ದರಿಂದ ಪೊನ್ನಾಚಿಗೆ ಬಂದಿದ್ದಾರೆ. ಈಗ ಅಲ್ಲೇ ಸಿಗ್ತಾರೆ ನಿಮಗೆ. ಈ ಘಟನೆ ನಡೆದು ಇಂದಿಗೆ ಸರಿಯಾಗಿ 20 ವರ್ಷ. ಇದೇ ದಿನ ನಾವು ಪೊನ್ನಾಚಿ ಮಾಧೇಸ್ವಾಮಿ ಅವ್ರನ್ನ ಭೇಟಿ ಮಾಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ ಅವರ ಅನುಭವಗಳನ್ನ ವೀರಪ್ಪನ ಕಂಡಂತೆ ಎಲ್ಲನೂ ನಿಮಗೆ ಇವತ್ತು ಹೇಳಕೊಟ್ಟಿದ್ದಾರೆ. ಬನ್ನಿ, ಹಾಗಾದರೆ ಪೊನ್ನಾಚಿಗೆ ಹೋಗಿ ಅವರನ್ನೇ ಮಾತಾಡ್ಸೋಣ. ಬನ್ನಿ ಸರ್, ಕೂತ್ಕೊಳ್ಳಿ. ನೀವೇನು ಹೇಳಲಿಲ್ಲ ನಮಗೆ. ಇಲ್ಲ ಇಲ್ಲ, ಏನು ವಿಚಾರ, ಅವ್ರನ್ನೇ ಗೊತ್ತಾಗುತ್ತಲ್ಲ ನೀವು. ಅವ್ರನ್ನ ನೀವು ಅವ್ರ ಅಣ್ಣನ ಮಗ ಅಂತ ಸಹಿತ ಹೇಳಿಲ್ವಲ್ಲ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಕೇಳಿದ್ದು, ಪೇಪರಲ್ಲೆಲ್ಲ ನೋಡಿದ್ದು, ಇವಾಗ ಮೀಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ವೀರಪ್ಪನ ನಾ ಸ್ಟೋರಿ ಮಾಡ್ತಾ ಇದ್ದೀವಲ್ಲ, ಕೆಲವೊಂದು ಊಹಾಪೋಹಗಳು ಹೇಳೋರೇ ಜಾಸ್ತಿ ಆದರು. ಹಂಗೆ ನೀವೇ ರೈಟ್ ಪರ್ಸನ್ ಅನ್ನಿಸ್ತು, ಅದಕ್ಕೆ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ. ನಿಮ್ಮ ಅಣ್ಣನ ಮಗ ಕರ್ಕೊಬಂದಿದ್ದಾರೆ, ಮೀಟ್ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿ. ಪರವಾಗಿಲ್ಲ ಸರ್. ಇದು ಹಳೆ ಮನೆನಾ? ಮುಂಚೆ ಇಲ್ಲೇ ಇದ್ದಿದ್ದು ಎಲ್ಲರು? ಮೊದಲೆಲ್ಲ ಇಲ್ಲೇ ಇಲ್ಲೇ ಇತ್ತು. ನೀವು ಬೆಳೆದಿದ್ದು? ಎಲ್ಲ ನಾವೆಲ್ಲ ಇಲ್ಲೇ ಬೆಳೆದಿದ್ದು ಮೇಡಮ್. ಇಲ್ಲಿ ಇವಾಗ ಯಾರ್ಯಾರಿದ್ದಾರೆ ಮಾಧೇಸ್ವಾಮಿ ಅವ್ರ ಜೊತೆ? ಅವರು ನಮ್ಮ ಅಜ್ಜಿ ತಾತ ಅಂದ್ರೆ ಅವ್ರ ಅಪ್ಪ ಅಮ್ಮ, ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ದಾರೆ ಮೇಡಮ್. ಮಾಧೇಸ್ವಾಮಿ ಅವರು ಎಷ್ಟು ಜನ ಅಣ್ಣ ತಂದಿರ ಅಕ್ಕ ತಂಗಿರು? ಅವರು 3 ಜನ ಅಣ್ಣ ತಂದಿರು, ಎಲ್ಲ 3 ಜನ. ಒಬ್ಬರು ತಂಗಿ ಇದ್ದಾರೆ ಕೊನೆಯವರು, ಅವರು ಇಲ್ಲೇ ಮರೂರು ಅಂತ ಇದೆ, ಅಲ್ಲಿ ಮದುವೆ ಮಾಡಿದ್ದಾರೆ ಅವರೊಬ್ಬರು, ರತ್ನಮ್ಮ ಅಂತ ಅವ್ರ ಹೆಸರು. 3 ಜನ ಅಣ್ಣ ತಂದಿರು ಎಲ್ಲಿದ್ದಾರೆ? ಇಲ್ಲೇ ಪೊನ್ನಾಚಿಯಲ್ಲೇ ಇದ್ದಾರೆ ಸರ್. ಇಲ್ಲೇ ಇದ್ದಾರೆ ಮೇಡಮ್, ಇಬ್ಬರು ಇಲ್ಲೇ ಇದ್ದಾರೆ. ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಚ್ಚಿಗ, ನಮ್ಮ ತಂದೆ ಇಲ್ಲೇ ಇದ್ದಾರೆ. ಮಾಧೇಸ್ವಾಮಿ ಅವರು ಬೆಂಗಳೂರಲ್ಲಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಳ್ತಾ ಇರ್ತಾರೆ. ಓಕೆ, ಹಾಗಾದರೆ ನಿಮ್ಮ ದೊಡ್ಡಪ್ಪ ಮತ್ತು ನಿಮ್ಮಪ್ಪ ಪರಿಚಯ ಮಾಡ್ಕೊಂಡು ಬನ್ನಿ. ಖಂಡಿತ ಮೇಡಮ್, ಖಂಡಿತ ಬನ್ನಿ. ಇವಾಗ ಒಳಗಡೆ ಇದ್ದಾರೆ ಇಲ್ಲಿ? ಒಳಗಡೆ ಯಾರು ಇಲ್ಲ ಅನಿಸುತ್ತೆ, ಬಾಕ್ಲಾಗಿರ್ಬೇಕು, ಇಲ್ಲ ಹೊರಗಡೆ ಹೋಗಿದ್ದಾರೆ. ತುಂಬ ದೊಡ್ಡ ಮನೆ, ಹಾಗಾದರೆ ಇವಾಗ ಹೊಸ್ತ ಕಟ್ಟಿರೋದಿದ್ದೆಲ್ಲ ಕಟ್ಟಿರುತ್ತೆ ಮೇಡಮ್. ಅಂತೆಲ್ಲ ನಿಮಗೆ ಮಾಧೇಸ್ವಾಮಿ ಅವರು ಎಲ್ಲ ಕತೆ ಹೇಳ್ತಾ ಇದ್ರ ವೀರಪ್ಪಂದು? ಹೌದು ಹೌದು ಮೇಡಮ್, ಹೌದು ಖಂಡಿತ ಕೇಳಿದಿರಿ. ಕೇಳಿದ್ದೀನಿ ಮೇಡಮ್. ನೀವು ಅವ್ರ ಜೊತೆ ಏನಾದರೂ ಇದ್ರಾ? ಅವ್ರ ಜೊತೆ ನಾನು ಎಜುಕೇಷನ್ ಮುಗಿಸಿದ್ದೆಲ್ಲ ಅಲ್ಲೇ, ಅವ್ರ ಜೊತೆಲ್ಲೇ. ಏನು ಓದಿರೋದು ನೀವು? ನಾನು MA BEd ಮಾಡಿದ್ದೀನಿ. ಓಹೋ, ಅವ್ರ ಜೊತೆನೆ, ಅವ್ರ ಜೊತೆಲ್ಲೇ ಇದ್ದು ಅಲ್ಲೇ ಓದ್ಕೊಳ್ತೆ. ಬೆಂಗಳೂರಲ್ಲಿ? ಬೆಂಗಳೂರಲ್ಲೇ ಎಜುಕೇಷನ್ ಎಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿತ್ತು. ಏನು ಸರ್ ಬೆಂಗಳೂರು ಬಿಟ್ಟು ಮತ್ತೆ ಈ ಕಡೆನೇ ಬಂದುಬಿಟ್ರಿ? ಏನು ಮಾಡೋಕ್ಕಾಗತ್ತೆ, ಎಲ್ಲೆಲ್ಲಿ ಋಣ ಕರ್ಕೊಂಬರುತ್ತೆ ಅಲ್ಲಿ ಬರಬೇಕು. ಆದರೆ ಇದೇ ಊರು ಚೆನ್ನಾಗಿದೆ. ಹೌದಾ ಮೇಡಮ್? ಇವರು ನಮ್ಮ ದೊಡ್ಡಪ್ಪ. ನಮಸ್ತೆ ಸರ್. ಬಸಪ್ಪ ಅಂತ ನಮ್ಮ ಮಾಧೇಸ್ವಾಮಿ ಅವರು ಅಣ್ಣ, ಅವರು ದೊಡ್ಡಣ್ಣ ಅವರು. ಇವರು ಇವರು ಚೇರ್ಮನ್ರು ಊರಿಗೆ, ಮಾಜಿ ಚೇರ್ಮನ್ರು, ಮಾಜಿ ಚೇರ್ಮನ್ರು, ಹಾಗೆ ಪ್ರಧಾನರಾಗಿದ್ದು. ಓ ಹೌದಾ? 88, 89, 90, 91 ವರೆಗೂ ಇದ್ದೀನಿ. ಇವಾಗ ಆರಾಮಾಗಿ ಮನೇಲಿದ್ದೀರಾ? ಎಷ್ಟು ಜನ ಮಕ್ಕಳು ನಿಮಗೆ? ಏನು ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ? ಒಬ್ಬ ಅನೂಲ್ ಪಿಡಬಿಡಿ ಕಂಟ್ರಾಕ್ಟರ್, ಒಬ್ಬ ಇಲ್ಲೇ ಅವನೇ, ಒಬ್ಬರು ಇಬ್ಬರು ಹೆಣ್ಮಕ್ಳು, ಒಬ್ಬರು ಬೆಂಗಳೂರು ಕೊಟ್ಟೆ, ಒಬ್ಬರು ಕೊಲ್ಲೆ. ಸಂಧಾನಕ್ಕೆ ಹೋದಾಗ ಓ ನಿಮಗೆ ತಮ್ಮ ಆಗಬೇಕು, ತಮ್ಮ ನಿಮಗೆ ಆ ವಿಷಯ ಎಲ್ಲ ಗೊತ್ತಿತ್ತು ಹೋಗ್ತಾರೆ ಅಂತ ಎಲ್ಲ? ಗೊತ್ತಿತ್ತು. ಭಯ ಆಗ್ನಿಲ್ವಾ ನೀವು ಕಳಿಸ್ಕೊಟ್ಬಿಟ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ?
ಹೋಗಿ ಅಂತಂದ್ವಿ ನಾವೇ, ನಮಗೇನು ಭಯ ಏನೂ ಇಲ್ಲ. ಯಾಕೆಂದರೆ ವೀರಪ್ಪನ ಅಟ್ಟಾಸ ಆವಾಗ ಅಷ್ಟೊಂದು ಇತ್ತಲ್ಲ, ನಿಮ್ಮ ಫ್ಯಾಮಿಲಿಗೇನು ಭಯ ಆಗಲಿಲ್ವ ಅಂತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಿಜಿಟಲ್ ಮಾಧ್ಯಮ ಅಂತ ಯೂಟ್ಯೂಬಲ್ಲಿ ಬರುತ್ತೆ, ಹ್ಞೂ ಫೋನಲ್ಲಿ ಬರುತ್ತೆ. ಸರಿ, ಓಕೆ. ಇನ್ನೊಬ್ರು ಇವರು. ನಮಸ್ತೆ ಸರ್. ಎಲ್ಲರೂ ಒಂದೇ ಥರ ಇದ್ದಾರೆ ಸರ್ ನೋಡೋದಕ್ಕೂ, ಮಾದೇಸ್ವಾಮಿ ಸರ್ ಮತ್ತು ನೀವು, ನಿಮ್ಮ ತಂದೆ? ನಮ್ಮ ತಂದೆ ಹೆಸರು ಇವರು ಶಿವಣ್ಣ ಅಂತ. ಹಾಂ ಸರ್, ಏನು ಮಾಡ್ಕೊಂಡಿರೋದು ಇಲ್ಲಿ? ವ್ಯವಸಾಯ. ಓ, ವ್ಯವಸಾಯ ಮಾಡ್ಕೊಂಡಿದ್ದೀರಾ. ಓಕೆ. ಎಷ್ಟು ಜನ ಮಕ್ಕಳು ನೀವು? ನಾವು ಎರಡು ಮಕ್ಕಳು. ಎಲ್ಲರದ್ದು ಮದುವೆ ಆಗಿದೆ? ನೀವೇನು ಪೊನ್ನಾಚೆ ಬಿಟ್ಟು ಹೊರಗಡೆ ಹೋಗ್ಲಿಲ್ಲ? ಅಣ್ಣ ಆಗ್ಬೇಕಾ ತಮ್ಮ ಆಗ್ಬೇಕಾ? ತಮ್ಮ. ತಮ್ಮ ಹಾಗಾದ್ರೆ ಮಾದೇಸ್ವಾಮಿ ಅವರೇ ಕೊನೆ? ಅವರೇ ಲಾಸ್ಟ್. ಓ, ಲಾಸ್ಟ್ನೇ ಅವರು. ಓಕೆ. ಅವ್ರು ಹೋದಾಗೆಲ್ಲ ನಿಮ್ಗೆ ಗೊತ್ತಿ ಸಂಧಾನಕ್ಕೆಲ್ಲ ಹೋದಾಗ ಎಲ್ಲ ಒಟ್ಟಿಗೆ ಇದ್ರಿ ಅವಾಗ? ಎಲ್ಲ ಒಟ್ಟಿಗೆ ಇದ್ದ. ನಾಗಪ್ಪನವರು ಕಿಡ್ನಾಪ್ ಆಯ್ತಲ್ಲ, ಕಿಡ್ನಾಪ್ ಆದಮೇಲೆ ಅವರು ನಮಗೆ ಆತ್ಮೀಯರು. ನಾಗಪ್ಪ ತುಂಬ ಒಂದು ಫ್ಯಾಮಿಲಿ ಇದ್ದಾಗಿದ್ದ ಅವರು ನಾವೆಲ್ಲ. ಆಗ ಅವ್ರ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಅವರು ಕುಟುಂಬದವರು, ಅವರು ಆರೋಗ್ಯಕ್ಕೆ ಸರಿ ಇರಲಿಲ್ಲ. ಅವ್ರಿಗೆ ಮಾತ್ರೆ ಗಿತ್ರೆ ಎಲ್ಲ ಕೊಡಬೇಕು, ನೋಡಿ ಮಾದೇಸ್ವಾಮಿ ಏನು ನೀವು ಹೋಗಿ ಸಪೋರ್ಟ್ ಮಾಡಿ ಒಂಚೂರು ಅಂತಂತ ಹೇಳಿದ್ಮೇಲೆ ಆಮೇಲೆ ಅವರು ಅಲ್ಲಿ ಇಲ್ಲಿ ಹುಡುಕಿ ಅವರಿದ್ದಕ್ಕೆ ಮಾತ್ರೆ ಗಿತ್ರೆ ಎಲ್ಲ ತೊಗೊಂಡು ಕೊಟ್ಟು ಅವ್ರನ್ನ ನೋಡ್ಬಿಟ್ಟು ಬಂದರು. ನೀವು ಹೋಗಿದ್ರಾ? ನಮ್ಮ ತಮ್ಮವರು. ತಮ್ಮವ್ರು ಹೋಗಿದ್ದು. ಓಕೆ. ತಮ್ಮನ ಕಳಿಸ್ಕೊಟ್ರಿ ಧೈರ್ಯವಾಗಿ. ಧೈರ್ಯವಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಅವರು ನಮಗೆ ಆತ್ಮೀಯರಾದಮೇಲೆ ನಮಗೆ ಒಂದು ಗುರು ಇದ್ದಾಗಿ ನಾಗಪ್ಪನವರು. ನಮ್ಮ ಕುಟುಂಬ ಅವರು ನಮ್ಮ ತಾತನ ತಲೆಯಿಂದ ಚಪ್ಪನ ಕಾಲದಿಂದನೂ ಅವ್ರ ಕುಟುಂಬನ ನಮ್ಮ ಕುಟುಂಬನೂ ಒಂದಾಗಿ ಬಂದದ್ದು. ಪ್ರತಿಯೊಂದು ವಿಚಾರಕ್ಕೂ ನಮ್ಮ ಮನೆಯಲ್ಲಿ ಅವರು ನಮಗೆ ಸ್ಪಂದಿಸ್ಕೊಂಡಿದ್ರು. ಅವ್ರ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಹಂಗೂ ತೊರೆದ್ಬಿಟ್ಟು ನಾವು ಸಪೋರ್ಟ್ ಮಾಡೋಣ ಅಂತ ಹೋಗ ಮೇಡಮ್. ಹೋಗ್ರಿ ಅವರು ಹೋಗಿ ಇದು ಮಾಡಿ ಅಂತ ನಾವು ಹೇಳಿ ಧೈರ್ಯ ಹೇಳಿ ಕಳಿಸಿದ್ದು. ನಿಮ್ಮ ತಮ್ಮನ್ನ ಮಾತಾಡಿಸ್ತೀನಿ ಇವಾಗ, ಹೋಗಿ ಮಾತಾಡಿ. ಬನ್ನಿ ಹಾಗಾದ್ರೆ ಮಾತಾಡ್ಸೋಣ ಮಾದೇಸ್ವಾಮಿ ಅವ್ರನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. 75ನೇ ಅಮೃತ ಮಹೋತ್ಸವ ಶುಭಾಶಯಗಳು. ನಿಮಗೂ ಕೂಡ ಅಣ್ಣ ಬಾಯಿ ಕಡೆ ನಿಮಗೂ ಶುಭಾಶಯಗಳು ಸರ್. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ನೀವು ಬಾವುಟ ಕೊಡ್ತಾರೋದು ತುಂಬ ಖುಷಿ ವಿಚಾರ ಸರ್. 75ನೇ ವರ್ಷದ ಶುಭಾಶಯಗಳು ತಮಗೂ ಕೂಡ. ಈ ದಿನ ಅಮೃತ ಮಹೋತ್ಸವದಲ್ಲಿ ಬಂದಿದ್ದೀರಿ, ನನಗೂ ಕೂಡ ತಮ್ಮನ್ನು ನೋಡಿ ಭಾಳ ಸಂತೋಷವಾಗ್ತಾ ಇದೆ. ಸ್ನೇಹಿತರೆ, 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ದಿನದಲ್ಲಿ ನಾವು ಪುಣಾಚಿ ಮಹದೇಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದು ಅವ್ರು ನಮ್ಗೆ ಖುಷಿಯಿಂದ ಬಾವುಟ ಕೊಟ್ಟರು. ಇದಕ್ಕಿಂತ ಒಬ್ಬ ಭಾರತೀಯರಿಗೆ ಇನ್ನೇನು ಬೇಕು? ಅದರಲ್ಲ ಇವ್ರು ಮೂರು ಜನನ ಅಣ್ಣ ತಂದಿರು, ಇವಾಗಲೂ ಕೂಡ ಮೂರು ಜನನ ಅಷ್ಟೇ ಸೌಹಾರ್ದತೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಇವರ ಪಾತ್ರ ವೀರಪ್ಪನ ಚರಿತ್ರೆಯಲ್ಲಿ ಎಷ್ಟು ಮುಖ್ಯ ಆಗಿದೆ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ತಿಳ್ಕೊಬೇಕು, ಕರ್ನಾಟಕದಿಂದ ಸಂಧಾನಕರರಾಗಿ ಹೋದಂಥ ಏಕೈಕ ವ್ಯಕ್ತಿನೇ ಇವರು ಪೊನ್ನಾಚೆ ಮಹದೇಸ್ವಾಮಿಯವರು. ಇವರ ಸಂದರ್ಶನ ಸದ್ಯದಲ್ಲೇ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ, ನೋಡಿ ಹರಸಿ ಹಾರೈಸಿ ಎಂದಿನಂತೆ. ಮತ್ತೆ ಹಲವಾರು ಜನ ಬುಕ್ಗಳು ಬರೆದಿದ್ದಾರೆ. ಶಂಕರ ಬೀರಿನ ಆ ಎಂಟೈರ್ ಎಪಿಸೋಡಲ್ಲಿ ಗೌಣ ಮಾಡಿಟ್ಟಿದ್ದಾರೆ, ಯಾಕೆ ಸರ್ ಈ ಥರ ಮಾಡಿದ್ದಾರೆ? ಅಟ್ಲೀಸ್ಟ್ ನೀವು ನಾನೊಂದು ಬುಕ್ ಬರಿಲ್ಲ ಸರ್ ನಿಮ್ಮ ಬಗ್ಗೆ ಅಂತ ಕೇಳಿದೆ, ನಾನಾಗಂತ ಕೇಳಿದೆ ಅವರಿಗೆ. ಅದಕ್ಕೆ ಅವ್ರು ಶಂಕರ್ ಬಿದ್ರಿ ಹೇಳ್ತಾ ಇದ್ರು, ಇಲ್ಲ ಇಲ್ಲ ನಾನು ಯಾರ್ಯಾರು ಏನೇನು ಅವ್ರಿಗೆ ಏನೇನು ಅನಿಸುತ್ತೋ ಮಾಡಿಕೊಳ್ಳಿ, ಆಮೇಲೆ ನಾನು ಕೂಡ ಒಂದು ಬುಕ್ ಬರಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇನೆ, ನಂದು ಒಂದು ಒಂದು ದಿವಸದಲ್ಲಿ ಬರುತ್ತೆ ಅಂತ ಹೇಳಿ ಹೇಳಿದ್ರು. ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ನಿಮಗೆ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ನಾನೇನು ಬರೆದಿಲ್ಲ ಇಲ್ಲಿ ಗಂಟೆ ಯಾವುದನ್ನು ಬುಕ್ಕನ್ನು, ಒಂದು ಬರೆಯೋಣ ಅಂತ ಅಂದ್ಕೊಂಡಿದ್ದೇನೆ. ಮೀ ಎಂಟೈರ್ ವೀರಪ್ಪನ ಎಪಿಸೋಡಲ್ಲಿ ನಾನು ಕೂಡ ಭಾಳ ಹಿಂದ್ಲಿಂದೂ ಈ ಭಾಗದಲ್ಲಿ ಅವನು ಎಲ್ಲ ಪಿನ್ ಟು ಪಿನ್ ಗೊತ್ತಿರುವಂಥದ್ದು ಎಲ್ಲ ಘಟನಾವಳಿಗಳು ಕೂಡ. ಸರ್, ನೀವು ಬರೀಲೇಬೇಕು, ಯಾಕೆಂದರೆ ಕರ್ನಾಟಕದಿಂದ ಸಂಧಾನಕರರಾಗಿ ವೀರಪ್ಪನ ಮೀಟ್ ಮಾಡಿದಂಥ ಏಕೈಕ ವ್ಯಕ್ತಿ ನೀವೇನೆ, ನಿಮ್ಮನ್ನ ಬಿಟ್ಟರೆ ಯಾರು ಹೋಗಿಲ್ಲ, ಹೋಗೋದಕ್ಕೂ ಆಗಿಲ್ಲ. ಖಂಡಿತ ನೀವು ಧೈರ್ಯ ಮಾಡಿ ಹೋಗಿದ್ದೀರಲ್ಲ, ಅದಕ್ಕೆ ಗ್ರೇಟ್. ಖಂಡಿತ ಖಂಡಿತ ಬರಿತೀನಿ ಒಂದೊಂದು ದಿವಸ. ನಂದೊಂದು ಬುಕ್ಕು ವೀರಪ್ಪನಿಗೆ ಸಂಬಂಧಪಟ್ಟಂಗೆ ಈ ಎಂಟೈರ್ ಎಪಿಸೋಡಲ್ಲಿ ವೀರಪ್ಪಂದು ಸಂಬಂಧಪಟ್ಟಂಗೆ ನಾನು ಬುಕ್ ಬರಿತೀನಿ ಮುಂದೆ ಖಂಡಿತ. ಅನೂರು ನಾಗಪ್ಪ ಅಂತ ಹೇಳಿದಾಗ ಅಲ್ಲಿ ನಿಮ್ಮ ಹೆಸರು ಖಂಡಿತ ಬರುತ್ತೆ. ನಿಮ್ಮ ಹೆಸರು ವೀರಪ್ಪನಿಗೆ ಲಿಂಕ್ ಆಗೋದು ಎಲ್ಲಿಂದ? ಮೇಡಮ್, ನಾಗಪ್ಪನವರು ನಮ್ಮ ರಾಜಕೀಯದ ನಾಯಕರು, ಬಹಳ ದೊಡ್ಡ ನಾಯಕರು. ಅನೂರು ಕ್ಷೇತ್ರದಲ್ಲಿ ಬಹುಶಃ
ರಾಜಕೀಯದಲ್ಲಿ ಅಂಥ ಒಬ್ಬ ಸಜ್ಜನ ರಾಜಕಾರಣಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನೋಡಿದ್ದೇವೆ ರಾಜಕಾರಣ, ನಾವು ಕೂಡ ಬಾಲ್ಯದಿಂದಲೇ ನಾವು ರಾಜಕಾರಣದಲ್ಲಿ ಬಂದಂಥವನು. ಮತ್ತು ನಾಗಪ್ಪನವ್ರನ್ನೇ ಆದರ್ಶವಾಗಿಟ್ಕೊಂಡು ನಾವು ರಾಜಕಾರಣ ಮಾಡಿದಂಥದ್ದು. ಅದರಲ್ಲಿ ಅಂಥ ಒಬ್ಬ ಸಜ್ಜನ ರಾಜಕಾರಣಿನ ನಾವು ಇವತ್ತಿಗೂ ನಾನು ನೋಡಿಲ್ಲ ರಾಜಕಾರಣದಲ್ಲಿ. ಅವರ ಒಂದು ವ್ಯಕ್ತಿತ್ವಕ್ಕೆ ನಾವು ಮಾರು ಹೋಗಿ ನಾವು ರಾಜಕಾರಣ ಪ್ರಾರಂಭ ಮಾಡಿದೆ. ಇಡೀ ನಮ್ಮ ಕುಟುಂಬ ರಾಜಕಾರಣ ನಾಗಪ್ಪನವ್ರ ಜೊತೆಯಲ್ಲಿ ಪ್ರಾರಂಭ ಮಾಡಿದೆ ನಾವು. ಓ, ನೀವೊಬ್ಬರೇ ಇಲ್ಲ, ನಿಮ್ಮ ಎಂಟೇ ಫ್ಯಾಮಿಲಿನ ಅವ್ರ ಜೊತೆ ಇತ್ತು? ಎಂಟೇ ಕುಟುಂಬ, ನಾವು ಇಡೀ ಕುಟುಂಬ. ನಾವು ಹೆಚ್ಚಿನ ಜನ, ನಮ್ಮ ಭಾಗದ ಜನರೆಲ್ಲ ನಾಗಪ್ಪನವರ ಅನುಯಾಯಿಗಳೇ ಜಾಸ್ತಿ ಇದ್ದರು. ನೀವು ನಾಗಪ್ಪನವ್ರ ಜೊತೆ ಸೇರಿದಾಗ ನಿಮ್ಮ ವಯಸ್ಸು ಎಷ್ಟು? ನನ್ನ ಎಜುಕೇಷನ್ನು ಮೈಸೂರಲ್ಲಿ ಮುಗಿಸ್ಕೊಂಡು ನಾನು 24ನೇ ವಯಸ್ಸಿಗೆ ನಾಗಪ್ಪನವ್ರ ಜೊತೆಯಲ್ಲಿ ರಾಜಕಾರಣಕ್ಕೆ ಪ್ರಾರಂಭನೇ ಮಾಡಿಕೊಂಡೆ. ಎಂಗೇಜಲ್ಲೇ ಬಾಲ್ಯದಲ್ಲೇ ನಾನು ನಾಗಪ್ಪನವ್ರ ಜೊತೆಗೆ ನನ್ನ ಒಡನಾಟ ಇತ್ತು. ನಿಮ್ಮದು ಪೊನ್ನಾಚೆ, ಅವ್ರದ್ದು ಕಾಮಗೆರೆ, ಎಷ್ಟು ದೂರ ಇದೆ ಸರ್? ಅಲ್ಲ, ಈ ಕ್ಷೇತ್ರ ಎಲ್ಲ ಒಂದೇ ಅಲ್ವಾ? ಅನೂರು ವಿಧಾನಸಭಾ ಕ್ಷೇತ್ರ, ನಮ್ಮದು ಊರು ಕೂಡ ಅನೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು. ಅವರು ಇಲ್ಲಿಗೆಲ್ಲ ಬರ್ತಾಯಿದ್ರು. ಅವ್ರ ಸಜ್ಜನಿಕೆ, ಅವ್ರ ಪ್ರಾಮಾಣಿಕತೆ, ಅದೆಲ್ಲವನ್ನು ನೋಡಿ ನಮಗೆ ಈತ ಒಬ್ಬ ಭಾಳ ದೊಡ್ಡ ನಾಯಕ, ಪ್ರಾಮಾಣಿಕ ನಾಯಕ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬಂದು ನಾವೆಲ್ಲ ಅವರ ಅನುಯಾಯಿಗಳಾಗಿದ್ದ. ಅನ್ನೂರು ನಾಗಪ್ಪನವರು ಕಿಡ್ನಾಪ್ ಆದಾಗ ಹೇಗೆ ಗೊತ್ತಾಯಿತು ನಿಮಗೆ? ಮೇಡಮ್, ನಾನು ಅವತ್ತು ಚಾಮರಾಜನಗರದಲ್ಲಿದ್ದೆ. ಚಾಮರಾಜನಗರದಲ್ಲಿದ್ದೆ ನಾನು. ಅಲ್ಲೊಂದು ಗಣಿಗಾರಿಕೆ ಉದ್ಯಮ ಮಾಡ್ತಾಯಿದ್ದೆ ಚಾಮರಾಜನಗರದಲ್ಲಿ. ಆ ದಿನ ನಾನು ಚಾಮರಾಜನಗರದಲ್ಲಿ ವಾಸ ಆಳ್ತಿದ್ದೆ. ನಾನು ಸುಮಾರು 9:30 ಸಮಯ ಇತ್ತು ರಾತ್ರಿ. ಆಗ ಅನೂರ್ಲಿ ನಾಗಪ್ಪನವ್ರ ಮನೆಯಿಂದ ಅವರು ಪಿ ಎ ಶಿವಮೂರ್ತಿ ಅಂತ ಫೋನ್ ಮಾಡಿದೆ ನನಗೆ. ಶಿವಮೂರ್ತಿ ಮತ್ತು ಮಲ್ಲೇಶ್ ಅಂತ. ಈ ಥರ ವೀರಪ್ಪನು ನಮ್ಮ ನಾಗಪ್ಪನವ್ರ ಮನೆಗೆ ಬಂದು ನಾಗಪ್ಪನವ್ರ ಅಪಹರಣ ಆಗೋಯಿತು, ನಾಗಪ್ಪನವ್ರನ್ನ ಕರ್ಕೊಂಡೋಗ್ಬಿಟ್ಟ ವೀರಪ್ಪನು, ತಕ್ಷಣ ಬನ್ನಿ ಅಂತ ಹೇಳಿದೆ. ನಾನು ಚಾಮರಾಜನಗರದಲ್ಲಿದ್ದವನು, ನನಗೆ ಶಾಕ್ ಆಯಿತು, ಏನಿದೆ ಇಂಥ ಸುದ್ದಿ ಬಂತಲ್ಲ ಅಂತ. ಅದೇ ತಕ್ಷಣ ನಾನು ಕಾರ್ ತಗೊಂಡು ಎಸ್ ಪಿ ಆಫೀಸ್ಗೆ ಹೋದೆ ನಾನು ಚಾಮರಾಜನಗರಕ್ಕೆ. ಎಸ್ ಪಿ ಅವರು ಬಾಗಿಲಿನಲ್ಲೇ ನಿಂತಿದ್ದರು, ಹರಿಕೃಷ್ಣ. ಅವರು ಕಾರ್ ಡ್ರೈವರ್ಗೆ ಕಾಯ್ತಾಯಿದ್ರು, ಕಾರ್ ತೊಗೊಂಡು ಬಾ ಅಂತೇಳಿ. ನಾನು ಹೋಗಿ, ಸರ್ ಈ ಥರ ಆಗಿದೆ ನಾಗಪ್ಪನವ್ರಿಗೆ ಅಂತೇಳಿ ನಾ ಎಸ್ ಪಿ ಹರಿಕೃಷ್ಣನಿಗೆ ಹೇಳಿದೆ. ನನಗೂ ಗೊತ್ತಾಯಿತು ವಿಚಾರ. ನಾನು ಅದಕ್ಕೆ ಕಾರ್ ಕಾಯ್ತಾಯಿದ್ದೇನೆ, ನಮ್ಮ ಡ್ರೈವರ್ ಕಾರ್ ತರಲಿಕ್ಕೆ ಹೇಳಿದ್ದೇನೆ, ಈ ಕಾರ್ ಬಂದ ತಕ್ಷಣ ನಾನು ಹೊರಡ್ತೀನಿ ಅಂತಂದರು. ಸರಿ ಸರ್ ಬನ್ನಿ ಅಂತಂದು ನಾನು ಅದೇ ತಕ್ಷಣ ಅಲ್ಲಿಂದ ಹೊರಟು ಬಂದುಬಿಟ್ಟೆ. ನಾನು ಕಾಮಗೆರೆಗೆ ಅಲ್ಲಿಂದ ಬಂದ ತಕ್ಷಣ ಕಾಮಗೆರೆ ಆಗಲೇ ಸುಮಾರು 1000 ಜನ ಸೇರಿಕೊಂಡಿದ್ರು. ಎಲ್ಲ ಗಲಾಟೆಗಳಾಗ್ತಾ ಇತ್ತು. ಮತ್ತು ಅವ್ರ ಮನೇಲಿ ಅವತ್ತು ಅವ್ರ ಮೊಮ್ಮಗಳದೇನೋ ಬರ್ಡೇ, ಅವತ್ತು ಬರ್ತ್ಡೇ ಇತ್ತು, ಆ ಮೊಮ್ಮಗಳ ಬರ್ತ್ಡೇ ಇತ್ತು. ಬರ್ತ್ಡೇ ಮುಗಿಸ್ಕೊಂಡು ಅವರು ಕೊಳ್ಳೇಗಾಲದಲ್ಲಿ ಒಂದು ಅಂಗಡಿ ಓಪನಿಂಗ್ ಇತ್ತು, ಸೆರೆಮನಿ ಇತ್ತು. ಆ ಸೆರೆಮನಿ ಹೋಗಿ ಸಂಜೆ ವಾಪಸ್ಸು ಹೆಚ್ಚು ಕಡಿಮೆ 9:00 ಬಂದಿದ್ದಾರೆ ಅವರು. ವಾಪಸ್ಸು ಬಂದು ಮನೆಯಲ್ಲಿ ಕುಳಿತುಕೊಂಡಂಥ ಸನ್ನಿವೇಶದಲ್ಲಿ ಈ ಒಂದು ಘಟನೆ ನಡೆದಿದೆ. ಆನಂತರ ಅಲ್ಲಿ ಜನ ಭಾಳ ಜನ ಇದ್ದರು. ಸರಿ, ನಾನು ನೇರ ಮನೆಗೆ ಹೋದೆ. ಮನೆಗೆ ಹೋಗಿ ಅವರ ಶ್ರೀಮತಿ ಅವ್ರ ಜೊತೆಯಲ್ಲಿ ಏನಾಯಿತು ಅಂತೆಲ್ಲ ಮಾತನಾಡಿದೆ. ಅವ್ರು ಹೇಳಿದ್ರು ಎಲ್ಲ ಈ ಥರ ಆಗೋಯಿತು, ಅವನೇ ಬಂದಿದ್ದ ವೀರಪ್ಪನೇ ಬಂದು. ನಾನು ಎಷ್ಟೋ ಕೇಳಿಕೊಂಡೆ, ಬಿಟ್ಬಿಡು ಅವರನ್ನು ಕರ್ಕೊಂಡು ಹೋಗಬೇಡ ಅಂತ. ಅವನು ನಮ್ಮ ಮಾತಿಗೆ ಗೌರವಿಸಲಿಲ್ಲ, ಅವನು ಕರ್ಕೊಂಡು ಹೊರಟೋದ ಅಂತೇಳಿ ಹೇಳಿದ್ರು. ಆಮೇಲೆ ಎಲ್ಲ ಏನಾಯಿತು ಅಂತೇಳಿ ಅಲ್ಲಿ ನೋಡೋ ಅಷ್ಟರಲ್ಲಿ ಅಲ್ಲಿ ಯಾರೋ ಒಬ್ಬ ತಕ್ಷಣ ಬಂದು ನಮ್ಮ ಮನೆಗೆ ಬಂದ ವೀರಪ್ಪನು. ನಾಗಪ್ಪನವ್ರನ್ನ ಕರ್ಕೊಂಡು ಬಂದು ಇವರು ಬರಿಗಾಲಿನಲ್ಲಿದ್ದಾರೆ, ಚಪ್ಪಲಿ ಕೊಡಿ ಅಂತೇಳಿ ನಮ್ಮ ಮನೆಯಲ್ಲಿ ಒಂದು ಚಪ್ಪಲಿ ಇಸಿ ನಾಗಪ್ಪನವ್ರು ಹಾಕಿಸ್ಕೊಂಡು ಈ ಕಡೆಗೆ ಹೋದ, ದಕ್ಷಿಣದ ಕಡೆಗೆ ಹೋಗ್ತಾ ಇದ್ದಾನೆ. ಅಂದರೆ ಆ ಊರಲ್ಲೇ ಕಾಮಗೆರೆಯಲ್ಲಿ ಒಬ್ಬ ಬಂದು ಆ ಥರನೂ ಕೂಡ ಹೇಳ್ದ. ಆನಂತರ ಜನ ಎಲ್ಲ ಇದ್ದರು. ಆಮೇಲೆ ಮತ್ತೆ ಅಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಇದು ATC ಬಸ್ ಬಂತು. ಆ ಬಸ್ಸಿಗೆ ನಮ್ಮ ಜನರೆಲ್ಲ ಆಕ್ರೋಶದಲ್ಲಿ ಬಸ್ಗೆಲ್ಲ ಬೆಂಕಿ ಹಚ್ಚಿಬಿಟ್ರು. ಬಸ್ ಎಲ್ಲ ಸುಟ್ಟೋಗ್ತಾ ಇತ್ತು. ಆನಂತರ ಅಲ್ಲಿ ಪೊಲೀಸ್ನವ್ರು ಬಂದರು, SP ಬಂದುಬಿಟ್ರು ಅಲ್ಲಿಗೆ, ಹರಿಕೃಷ್ಣ. ಪೊಲೀಸ್ನವರು ಸಾಕಷ್ಟು ಜನ ಎಲ್ಲ ಬಂದರು. ಬಂದಮೇಲೆ
ಇಲ್ಲಿ ನಾವು ಏನಾಗ್ತಾ ಇದೆ ಅಂತೇಳಿ ಆಗ್ಲೇ ನಾವು ಯಾವ ಕಡೆ ಹೋದ್ರು ಅಂತೇಳಿ ಹೇಳಿದ್ರೆ ದಕ್ಷಿಣ ಕಡೆಗೆ ಈ ಕಡೆಗೆ ಹೋದ್ರು ಅಂತ ಹೇಳ್ತಾ ಇದ್ರು. ನಾವೆಲ್ಲ ಆ ಕಡೆ ರಸ್ತೆನಲ್ಲಿ ಎಲ್ಲ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡೋ ಅಷ್ಟರಲ್ಲಿ ಚೆನ್ನಾಲಿಂಗನಹಳ್ಳಿ ಹತ್ರ ಇವ್ರು ನಡ್ಕೊಂಡು ನಾಗಪ್ಪನವ್ರನ್ನ ಕರ್ಕೊಂಡು ಇಲ್ಲಿಂದ ಚೆನ್ನಾಲಿಂಗನಹಳ್ಳಿ ಅಂತ ಬರುತ್ತೆ ಕಾಮಗೆರೆಯಿಂದ, ಅಲ್ಲಿ ತನಕ ನಡ್ಕೊಂಡೇ ಹೋಗಿದ್ದಾರೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ಕಾಮಗೆರೆಯಿಂದ? ಕಾಮಗೆರೆಯಿಂದ ಅಲ್ಲಿಂದ ಒಂದು ಸತ್ಯಮಂಗಲ ರೋಡು ರಸ್ತೆ ಅಲ್ಲಿಂದ ಆಗುತ್ತೆ ಒಂದು ಒಂದು 3-4 ಕಿಲೋಮೀಟರ್ ಆಗುತ್ತೆ. ಆ ರಸ್ತೆಗೆ ಹೋಗಿದ್ದಾರೆ ಸತ್ಯಮಂಗಲ ಕೊಳ್ಳೇಗಾಲ ಟು ಸತ್ಯಮಂಗಲ ರಸ್ತೆಗೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಉದಯರಂಗ ಬಸ್ ಬರ್ತಾಯಿದೆ ಕೊಳ್ಳೇಗಾಲದಿಂದ ಅದು ಮಾದೇಶ್ವರನ ಬೆಟ್ಟಕ್ಕೆ ಹೋಗುವಂಥ ಬಸ್ ಅದು. ಇಲ್ಲಿ ATC ಬಸ್ಗೆ ಬೆಂಕಿ ಹಾಕಿ ಇಲ್ಲಿ ಗಲಾಟೆ ಆಗಿದೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಆ ಬಸ್ಸು ಹಂಗೆ ಆ ಕಡೆ ಲೊಕ್ಕನಹಳ್ಳಿ ಕಡೆ ಮಾರ್ಗವಾಗಿ ಸುತ್ತಕೊಂಡು ಬರಲಿಕ್ಕೆ ಹೋಗಿದೆ. ಅದು ಆ ಬಸ್ ಬಂದಿದೆ, ಅಲ್ಲಿ ಪ್ಯಾಸೆಂಜರ್ ಇದ್ದಾರೆ ಬಸ್ಸಿನಲ್ಲಿ. ವೀರಪ್ಪನ ಏನು ಮಾಡಿದ್ದಾನೆ, ನಾಗಪ್ಪನವ್ರನ್ನ ಆ ಬಸ್ಸಲ್ಲಿ ಆ ರಸ್ತೆಗೆ ಹೋಗಿ ತಲುಪಿ ಇವನು ಆ ರಸ್ತೆಯಲ್ಲಿ ಆ ಬಸ್ಸನ್ನು ತಡೆದಿದ್ದಾನೆ. ಬಸ್ಸನ್ನು ತಡೆದ ಮೇಲೆ ಬಸ್ನವನು ನಿಲ್ಲಿಸಿದ್ದಾನೆ, ಅವನು ನಿಲ್ಲಿಸ್ಬಿಟ್ಟು ನಾಗಪ್ಪನವ್ರನ್ನ ಹತ್ತಿಸ್ಕೊಂಡಿದ್ದಾನೆ ಆ ಬಸ್ಗೆ. ಹತ್ತಿಸ್ಕೊಂಡು ನೀನು ತೊಗೊಂಡೋಗು, ನಾನು ಹೇಳಿದ ಜಾಗಕ್ಕೆ ಬಸ್ಸನ್ನು ತೊಗೊಂಡೋಗು ಅಂತ ಹೇಳಿದ್ದಾನೆ. ಬಸ್ಸನ್ನೇ ಬಹುಶಃ ಅವನ ಉದ್ದೇಶ ಏನಿತ್ತು ಅಂದರೆ ಅದು ಆ ಕಡೆ ಈ ದಿಮ್ಮಂ ಫಾರೆಸ್ಟ್ ಅದು ಭಾಳ ತಿಕ್ ಫಾರೆಸ್ಟ್ ಅದು ಆ ಕಡೆ ಸತ್ಯಮಂಗಲ ಫಾರೆಸ್ಟು. ಆ ಬಸ್ಸನ್ನು ಸತ್ಯಮಂಗಲ ಫಾರೆಸ್ಟ್ ತನಕ ನಾಗಪ್ಪನವ್ರನ್ನ ಕುಣಿಸಿ ಆ ಬಸ್ಸಲ್ಲಿ ಕರ್ಕೊಂಡು ಹೋಗೋದು ಅಂತೇಳಿ ಅವನ ಉದ್ದೇಶ ಆಗಿತ್ತು ಅಂತ ಅನಿಸುತ್ತೆ. ಅಲ್ಲಿಗೆ ಹೋಗಿದ್ದಾನೆ. ಹೋಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಮುಂದಗಡೆ ಲೊಕ್ಕನಹಳ್ಳಿಯಿಂದ ಈಚೆನೆ ಅಲ್ಲಿ ಒಬ್ಬರು ಶಶಿಕುಮಾರ್ ಅಂತ ಪೊಲೀಸ್ ಆಫೀಸರು, ಅವರು ಜೀಪ್ ಪೊಲೀಸ್ ಜೀಪ್ ನಿಲ್ಲಿಸ್ಕೊಂಡು ಅವರು ಅಲ್ಲಿ ನಿಂತಿದ್ದಾರೆ. ಅಲ್ಲಿ ಪೊಲೀಸ್ ಜೀಪ್ ನಿಲ್ಲಿಸ್ಕೊಂಡು ಪೊಲೀಸ್ ಆಫೀಸರ್ಸ್ ನಿಲ್ಲಿಸಿದ್ದಾರೆ. ಈ ಕಡೆಯಿಂದ ಬಸ್ ಹೋಗ್ತಾ ಇದ್ದಾಗ ಗೊತ್ತಾಗ್ಬಿಡ್ತಲ್ಲ ಅವನು ಮುಂದಗಡೆ ಪೊಲೀಸ್ ನಿಂತಿದ್ದಾರೆ ಅಂತ ವೀರಪ್ಪನಿಗೆ. ಆಗ ಅವನು ಏನು ಮಾಡಿದ್ದಾನೆ, ಅಲ್ಲೇ ನಿಲ್ಲಿಸ್ಬಿಟ್ಟು ಟೀಮ್ ಇತ್ತಲ್ವಾ ವೀರಪ್ಪನ್ನು, ವೀರಪ್ಪನ 6 ಜನ ಇದ್ರು, ನಾಗಪ್ಪನವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದವರೇ ಕಾಮಗೆರೆಗೆ 6 ಜನ ಇದ್ರು. ಅಲ್ಲಿ ನಾ ಅಲ್ಲಿ ನಿಲ್ಲಿಸ್ಬಿಟ್ಟು ನಾಗಪ್ಪನವ್ರನ್ನ ಅಲ್ಲಿಂದ ಇಳಿಸ್ಕೊಂಡು ಸುಮಾರು ದೂರದಲ್ಲಿ ಅಷ್ಟು ದೂರದಲ್ಲಿ ಪೊಲೀಸ್ ಜೀಪ್ ನಿಂತಿದೆ ಅಲ್ಲ ಅದನ್ನ ನೋಡಿ ಜೀಪ್ ಹತ್ರಕ್ಕೆ ಹೋಗಲಿಲ್ಲ ಅವನು, ಅಲ್ಲೇ ನಿಲ್ಲಿಸಿ ಮತ್ತೆ ನಾಗಪ್ಪನವ್ರನ್ನ ಬಸ್ಸಿನ ಕೆಳಗೆ ಇಳಿಸ್ಬಿಟ್ಟ. ಇಳಿಸ್ಬಿಟ್ಟು ಒಳಗಡೆ ಹೊರಟೋಗಿದ್ದಾನೆ. ಆ ಕಾಣಬಾರ್ದು ಇವ್ರು ಇಳಗೋದು, ಬಸ್ ಡ್ರೈವರ್ಗೆ ಲೈಟ್ ಆಫ್ ಮಾಡಬೇಡ ಹಾಗೆ ಲೈಟ್ ಆನ್ನಲ್ಲೇ ಇರಲಿ ಅಂತ ಹೇಳಿದ್ದಾನೆ. ಅವರು ಲೈಟ್ ಹಾಕಿ ಆನಲ್ಲೇ ಇಟ್ಕೊಂಡಿದ್ರು. ಆನಲ್ಲಿ ಇಟ್ಕೊಂಡಿದ್ರೆ ಆ ಎದುರುಗಡೆ ನೋಡಿದವ್ರಿಗೆ ಲೈಟ್ ಬೆಳಕಿನಲ್ಲಿ ಕಾಣಲ್ವಲ್ಲ ಇಲ್ಲಿ ಯಾರ್ಯಾರು ಇಳಿತಾರೆ ಅಂತ, ಅದು ಅವನ ಉದ್ದೇಶ ಆಗಿತ್ತು. ಹೌದು, ಕರ್ಕೊಂಡು ಹೋಗ್ತಾನೆ ಕಾಡೊಳಗಡೆ ಹೊರಟೋಗ್ತಾನೆ. ಆನಂತರ ನಾವು ಇಲ್ಲಿಂದ ಚೆನ್ನಾನಂಗಳ ಹತ್ರ ಹುಡ್ಕೊಂಡು ಹೋದಾಗ ಮತ್ತಲ್ಲಿ ಈ ಥರ ಸುದ್ದಿ ಬಂತು, ಬಸ್ಸಲ್ಲಿ ಈ ಥರ ಇಲ್ಲಿ ಬಂದು ಈ ಕಡೆ ಕಾಡಲ್ಲಿ ಹೊರಟೋದ ಅಂತ. ಆನಂತರ ನಾವು ಎಲ್ಲ ಇದಾಯಿತು, ಪೊಲೀಸ್ನವರು ಎಲ್ಲ ಬಂದರು, ಸಾಕಷ್ಟು ಜನ ಪೊಲೀಸ್ನವ್ರು ಬಂದರು, ಜನ ಬಂದರು. ನೈಟ್ ಅಂಡ್ ಟೈಮು ನೈಟೆಲ್ಲ ಇದೇ ರೀತಿ ಆಯಿತು, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಹುಡುಗರು ಯಾರು ಕತ್ಲು ಏನು ಮಾಡೋಕ್ಕಾಗಲ್ಲ, ರಸ್ತೆಗಳಲ್ಲಿ ಸ್ವಲ್ಪ ದೂರ ಹೋಗೋದು ಮಾಡೋದು ಹೀಗೆ ಮಾಡ್ಕೊಂಡಿದ್ದ. ಅವನು ಆ ದಿನ ಗುಂಡಾಲ್ ಡ್ಯಾಮ್ ಅಂತ ಬರುತ್ತೆ, ಆ ಗುಂಡಾಲ್ ಡ್ಯಾಮ್ನ ಬ್ಯಾಕ್ ವಾಟರ್ ಇದಕ್ಕೆ ಆ ಪ್ಲೇಸ್ ಕರ್ಕೊಂಡು ಹೊರಟೋಗಿದ್ದಾನೆ ವೀರಪ್ಪನ. ಕರ್ಕೊಂಡು ಅವನು ಕಾಡೊಳಗಡೆ ಹೊರಟೋದ. ಹೊರಟೋಗ್ಬಿಟ್ಟು ಅವನಿಗೆ ಒಂದು ತಕ್ಷಣ ರೇಡಿಯೋ ಬೇಕಾಗಿತ್ತು, ರೇಡಿಯೋ ಶೆಲ್ ಬೇಕಾಗಿತ್ತು. ಅಲ್ಲಿ ಯಾರನ್ನೋ ಒಬ್ಬರನ್ನ ಕಳಿಸಿ ಹನೂರಿಗೆ ರೇಡಿಯೋ ಶೆಲ್ ತರಿಸ್ಕೊಂಡು ಶೆಲ್ ಹಾಕ್ಕೊಂಡು ಹೊರಟೋಗಿದ್ದಾನೆ ಕಾಡೊಳಗಡೆ. ಮತ್ತೆ ಇನ್ನು ಇಲ್ಲಿ ಬಂತು, ಇಲ್ಲಿ ನಾಗಪ್ಪನವ್ರನ್ನ ಅಪಹರಣ ಆಗೋಯ್ತು ಅಂತ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಇದೆಲ್ಲ ಬಂತು ಸುದ್ದಿಗಳೆಲ್ಲ. ಮತ್ತು ನಾವೆಲ್ಲ ಇಡೀ ಕ್ಷೇತ್ರದಲ್ಲಿ ಅವರ ದೊಡ್ಡ ಅಭಿಮಾನಿ ಪಡೆಯೇ ಇದೆ ಹನೂರು ಕ್ಷೇತ್ರದಲ್ಲಿ, ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಾಗಪ್ಪ ಅಂದರೆ ಭಾಳ ಒಂದು ದೊಡ್ಡ ಹೆಸರಿತ್ತು. ಅಷ್ಟು ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ರು. ಅಂಥವ್ರಿಗೆ ಹಿಂಗೆ ಆಯ್ತಲ್ಲ ಅಂಥೇಳಿ ತಂಡೋಪತಂಡವಾಗಿ ಎಲ್ಲ ನಾಯಕರುಗಳೆಲ್ಲ ರಾಜಕೀಯ ನಾಯಕರುಗಳು ಪ್ರತಿಯೊಬ್ಬರು ಕೂಡ ಇಲ್ಲಿ ಕಾಮಗೆರೆ ಮನೆಗೆ ಭೇಟಿ ಕೊಡುವಂಥ ಇದು ಬಂತು. ಸ್ವಾಮೀಜಿಗಳೆಲ್ಲ ಬಂದರು, ಸುತ್ತೂರು ಸ್ವಾಮೀಜಿ, ಸಿದ್ಧಗಂಗೆ ಸ್ವಾಮೀಜಿ ಆದಿಯಾಗಿ ಎಲ್ಲರೂ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಬಂದರು.
ಬಂದಾಗ ಎಲ್ಲ ಈಗ ಹಿಂಗೆ ಆಗಿದೆ, ಹೇಗೆ ನಾವು ನಾಗಪ್ಪನವ್ರನ್ನ ಬಿಡುಗಡೆಗೆ ಪ್ರಯತ್ನ ಮಾಡಬೇಕು ಅಂತೇಳಿ ಚರ್ಚೆಗಳಾಗ್ತಾಯಿತ್ತು. ಆನಂತರನೇ ಆವತ್ತೇ ಅವನ ಅಪಹರಣ ಆಗೋ ದಿವಸನೇ ಅಲ್ಲಿ ಒಂದು ಕ್ಯಾಸೆಟನ್ನು ಬಿಟ್ಟು ಹೋಗಿದ್ದಾನೆ. ಓ, ವೀರಪ್ಪನ್ನ ವೀರಪ್ಪನ ಆ ಕ್ಯಾಸೆಟ್ಲಿ ಒಂದು ಒಂದು ಒಂದೇ ಒಂದು ವಾಕ್ಯ ಹೇಳ್ತಾನೆ, ನಾನು ನಾಗಪ್ಪನವ್ರನ್ನ ಅಪಹರಣ ಮಾಡಿದ್ದೀನಿ, ನೀವು ಕೊಳತ್ತೂರು ಮಣಿ ಜೈಲಿನಲ್ಲಿದ್ದಾರೆ, ಕೊಳತ್ತೂರು ಮಣಿನ ನೀವು ತಗೊಂಡು ಬಂದು ನಾಗಪ್ಪನ ನನಗೆ ಬಿಟ್ಟು ನನ್ನ ಹತ್ರ ಕಳಿಸಿ ನಾಗಪ್ಪನವ್ರನ್ನ ನೀವು ವಾಪಸ್ ಕರ್ತನ್ನಿ, ನಾಗಪ್ಪನವ್ರಿಗೆ ಏನೂ ತೊಂದರೆ ಮಾಡೋದಿಲ್ಲ, ನಾನು ಕೊಳತ್ತೂರು ಮಣಿನ ಬಿಡಿಸ್ಕೊಳ್ಳೋಕ್ಕೋಸ್ಕರನೇ ಅಪಹರಣ ಮಾಡಿದ್ದೀನಿ ಅಂಥೇಳಿ ಒಂದು ಕ್ಯಾಸೆಟನ್ನು ಅಲ್ಲಿ ಎಸ್ತೋಗಿರ್ತಾನೆ. ಅವನ ಉದ್ದೇಶ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಾರೆ, ಸ್ಪಷ್ಟವಾಗಿ ಮೆನ್ಷನ್ ಮಾಡಿ ಹೋಗಿರ್ತಾನೆ. ಮತ್ತು ಅದೆಲ್ಲ ಚರ್ಚೆ ಆಗ್ತದೆ, ಅದು ನಾವು ಗೌರ್ಮೆಂಟಲ್ಲೂ ಕೂಡ ಕೊಟ್ಟಿದ್ದೇವೆ. ಈ ನಡುವೆ ಆಮೇಲೆ ನಾವು ಕೂಡ, ನಾನೇ ಅಲ್ಲಿ ಆವಾಗ ಪಕ್ಷದ ಅಧ್ಯಕ್ಷನಾಗಿದ್ದೆ, ನಾನು ಅಧ್ಯಕ್ಷನಾಗಿ ನಮ್ಮ ಜನರನ್ನೆಲ್ಲ ಕರೆಸಿ ನಾವು ಅಲ್ಲಿ ನಾಗಪ್ಪನವರ ಬಿಡುಗಡೆಗೋಸ್ಕರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು, ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದರು, ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಹಾಗಂತೇಳಿ ನಾವು ಅವರು ನಾಗಪ್ಪನವ್ರ ಮನೆ ಮುಂದಗಡೆ ಸರಣಿ ಉಪವಾಸ ಸತ್ಯಾಗ್ರಹನ ಪ್ರತಿಯೊಂದು ದಿನವೂ ಒಂದೊಂದು ಊರವ್ರು ಬಂದು ಅಲ್ಲಿ ನಾಗಪ್ಪನವ್ರ ಮನೆ ಮುಂದಗಡೆ ಸರಣಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಬೇಕು, ಆ ಥರದ ಕಾರ್ಯಕ್ರಮಗಳನ್ನೆಲ್ಲ ಹಾಕ್ಕೊಂಡು ನಾವು ನಾಗಪ್ಪನವ್ರ ಬಿಡುಗಡೆಗೆ ಏನೇನು ಮಾರ್ಗೋಪಾಯಗಳಿದೆಯೋ ಅದನ್ನೆಲ್ಲನೂ ಅನುಸರಿಸಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಇಲ್ಲಿಂದ ಜಯಲಲಿತಾ ಅವ್ರನ್ನ ಭೇಟಿಯಾಗಿ ಅವ್ರ ಕುಟುಂಬದವರು ಬಿಡುಗಡೆಗೆ ಮನವಿ ಮಾಡುವಂಥ ಕಾರ್ಯಕ್ರಮ, ಇಲ್ಲಿಂದ ಪ್ರಧಾನಮಂತ್ರಿಗಳು ಸೋನಿಯಾ ಗಾಂಧಿಯವರು ಮತ್ತು ಮುಖ್ಯಮಂತ್ರಿಗಳು ಇವರೆಲ್ಲರ ಹತ್ರನೂ ರೇವಣ್ ಸಿದ್ದಯ್ಯನವ್ರನ್ನ ಅವ್ರ ಕುಟುಂಬದವ್ರ ಜೊತೆಗೆ ಹಾಕಿ ಅವರನ್ನು ಎಲ್ಲ ನಾಯಕರುಗಳ ಜೊತೆಯಲ್ಲೂ ಹೋಗಿ ಇವರು ಬಿಡುಗಡೆಗೆ ಮನವಿ ಸಲ್ಲಿಸಿ. ನೀವು ಹೋಗಿದ್ರಿ? ನಾನು ಹೋಗಿರಲಿಲ್ಲ, ಅವ್ರ ಕುಟುಂಬದವ್ರನ್ನೇ ಕಳಿಸ್ಕೊಂಡು. ಒಂದಿನ ನನಗೆ ಸುತ್ತೂರು ಶ್ರೀಗಳ ಜೊತೆಯಲ್ಲಿ ಮಾತನಾಡ್ತಾ ಇರೋ ಸನ್ನಿವೇಶದಲ್ಲಿ ಅವರು ಸುತ್ತೂರು ಶ್ರೀಗಳು ನನಗೊಂದು ಮಾತು ಹೇಳಿದ್ರು, ಆಪ್ತನಾಗಿರೋನೇ ನೀನು, ಏನಾದರೂ ಪ್ರಯತ್ನ ಮಾಡು ನೀನು ಅಂತೇಳಿದ್ರು. ಅದಕ್ಕಿಂತ ಮುಂಚಿತ ನಾನು ಅವರ ಜೊತೆಯಲ್ಲಿ ಏನು ಕೇಳಿದ್ದೆ ಅಂದರೆ, ನೋಡಿ ಅವು ಸಂಧಾನಕಾರರು ಆಗಿ ರಾಜ್ಕುಮಾರ್ನೆಲ್ಲ ಬಿಡುಗಡೆ ಮಾಡಿಸ್ಕೊಂಡು ಬಂದ್ರಲ್ಲ, ಅವರನ್ನು ಕರೆಸಿ ಸಂಧಾನಕ್ಕೆ ಕಳಿಸ್ಕೊಡಬೇಕು, ಅದು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತೇಳಿ ಇದನ್ನೆಲ್ಲ ಚರ್ಚೆ ಮಾಡಿದಾಗ ಸುತ್ತೂರು ಶ್ರೀಗಳು ಅವ್ರಿಗೆ ತುಂಬ ಆಪ್ತರಿದ್ದವ್ ನೀನೇ ತುಂಬ ಆಪ್ತ, ನೀನೇ ಒಂದು ಪ್ರಯತ್ನ ಮಾಡು ಅಂತೇಳಿ ನನಗೆ ಹಂಗಂತ ಹೇಳಿದ್ರು. ಅವ್ರು ಹಾಗಂತ ಹೇಳಿದ ಮೇಲೆ ನನಗೆ ಎಲ್ಲೋ ಒಂದು ಕಡೆ ನಾನೇ ಯಾಕೆ ಅವ್ರನ್ನ ಹುಡುಕೋ ಪ್ರಯತ್ನಗಳು ಮಾಡಬಾರ್ದು ಹಾಗಂತೇಳಿ ನಿಮಗೆ ಸ್ವಇಚ್ಛೆಯಿಂದ ಅನ್ನಿಸ್ತು. ಆ ದಿನದಿಂದಲೇ ನಾನು ನನ್ನದೇ ಆದಂಥ ಒಂದು ತಂಡ ಕಟ್ಕೊಂಡು ನಾನು ಅವರು ಎಲ್ಲಿಂದ ಅಪಹರಣ ಆದರೂ ಆ ಜಾಗದಿಂದಲೇ ಅವರನ್ನು ಹುಡುಕೋ ಪ್ರಯತ್ನಗಳನ್ನು ಪ್ರಾರಂಭ ಮಾಡಿಕೊಂಡೆ. ಅಂದರೆ ಈ ವಿಷಯನ ಮುಖ್ಯಮಂತ್ರಿಗೆ ತಲುಪಿಸಿದ್ರ ನೀವು? ಇಲ್ಲ ಇಲ್ಲ, ಅವಾಗೇನು ನಮ್ಮ ಮುಖ್ಯಮಂತ್ರಿಗೆ ಏನು ತಲುಪಿಸಿಲ್ಲ ನಾವು. ಯಾರಿಗೂ ಈ ವಿಷಯ ಯಾರಿಗೂ ಹೇಳಿಲ್ಲ, ಸಂಧಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ, ಯಾರಿಗೂ ಏನು ಹೇಳಿಲ್ಲ. ನಾವು ಹುಡುಕೋ ಪ್ರಯತ್ನಗಳು ಮಾಡ್ತಾ ಇದ್ದ. ಅಂದ್ರೆ ಹುಡುಕೋ ಪ್ರಯತ್ನ ಅಂದ್ರೆ ವೀರಪ್ಪನ ಸಂಧಾನಕ್ಕೆ ಬರ್ತೀನಿ ಅಂತ ನೀವು ಹೇಳನೇ ಇಲ್ಲ, ನೀವು ಕಾಡಿಗೆ ಹೋಗಿ ಅವನನ್ನ ಹುಡುಕಬೇಕು ಅಂತ ಅನ್ಕೊಂಡಿದ್ದು. ಅಷ್ಟೇ ಸಂಧಾನಕ್ಕೆ ಬರ್ತೀನಿ ಅಂತ ಅವನ್ನ ಎಲ್ಲಿ ನಾವು ನೋಡಿದ್ದೇವೆ? ಎಲ್ಲಿ ಅವನ್ನ ನಮ್ಗೆ ಸಿಕ್ಕಿದಾನೆ? ಅಪಹರಣ ಮಾಡ್ಕೊಂಡು ಹೋದ ಹೊರಟೋದ ಅಷ್ಟೇ. ಹುಡುಕೋ ಪ್ರಯತ್ನಗಳನ್ನ ನಾವು ಆದಿಂದ ಆಗ ಒಂದು 4-5 ದಿವಸ ಆಯಿತು, 4-5 ದಿವಸದಲ್ಲೇ ಆ ಪ್ರಯತ್ನಗಳನ್ನ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿ ಅವರು ಎಲ್ಲೆಲ್ಲಿ ಹೋಗಿರ್ಬೋದು ಅರಣ್ಯ. ನೀವು ಎಷ್ಟು ದಿನಕ್ಕೆ ಹೋದ್ರಿ ಕಿಡ್ನಾಪ್ ಆಗಿ? ಕಿಡ್ನಾಪ್ ಆಗಿ ವೀರಪ್ಪನ್ ನನಗೆ ಸಿಕ್ಕಿದ್ದು 41ನೇ ದಿನ. ಕಾಡಿಗೆ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದು 5-6 ದಿವಸ. 5-6 ದಿವಸಕ್ಕೇನೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ನಾಗಪ್ಪ ಅವರು? ಕಿಡ್ನಾಪ್ ಆಗಿ 5-6 ದಿನಕ್ಕೇನೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು? ನಾನು ಒಬ್ಬನೇ ಅಲ್ಲ, ಭಾಳಷ್ಟು ಜನರೆಲ್ಲ ಹುಡುಕೋ ಪ್ರಯತ್ನಗಳು ಅನ್ನೋ ಕ್ಷೇತ್ರಾದ್ಯಂತ ನಡೀತಾ ಇತ್ತು. ಅದರಲ್ಲಿ ನಾವು ನಮ್ಮದೇ ಒಂದು ತಂಡ ಮಾಡಿಕೊಂಡು ಪ್ರತಿದಿನ ನಾವು ಹೋಗೋದು, ಕಾಡಂಚಿಗೆ ಹೋಗೋದು, ಅಲ್ಲಿ ಏನಾದರೂ ಅಲ್ಲಿ ಕಾಡಿನಲ್ಲಿ ಯಾರಾದರೂ ದನ ಕರುಗಳು ಮೇಯಿಸ್ಕೊಂಡು ಹೋಗುವಂಥವ್ರು ಅವ್ರನ್ನ ಯಾರ ಇಲ್ಲಿ ನಾಗಪ್ಪನವರು ವೀರಪ್ಪನ ಏನಾದರೂ ನಿಮ್ಗೇನಾದ್ರು ಮಾಹಿತಿಗಳಿದೆಯಾ ಅಂತ ಕೇಳೋದು, ಅಥವಾ ಕಾಡಿನಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಹೋಗಿರ್ತದಲ್ಲ ಅವ್ರನ್ನ ಕೇಳೋದು, ಮತ್ತು ಕಾಡಂಚಿನಲ್ಲಿ ನಾವು ಒಳಗಡೆ ಹೋಗೋದು, ಹೀಗೆ
ನಿರಂತರವಾಗಿ ಆ ಕೆಲಸವನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಮಾಡ್ಕೊಂಡು ಬರ್ತಾ ಇದ್ದಂಥ ಸನ್ನಿವೇಶದಲ್ಲಿ ಒಂದು ದಿನ ಇಲ್ಲಿ ಕಲ್ಮತ್ತೂರ್ ಅಂತ ಅರಣ್ಯ ಅಂತಿದೆ, ಆ ಕಲ್ಮತ್ತೂರ್ ಅರಣ್ಯದಲ್ಲಿ ನಾಗಪ್ಪನವರು ವೀರಪ್ಪನ ಇರಿಸ್ಕೊಂಡಿದ್ದಾನೆ ಅಂತೇಳಿ ಒಬ್ಬ ಮಾಹಿತಿದಾರ ಬಂದು ನಮಗೆ ಹೇಳಿದ, ಇರಿಸ್ಕೊಂಡಿದ್ದಾನೆ. ನಾವು ದನ ಮೇಯಿಸಲಿಕ್ಕೆ ಹೋದ, ನಮ್ಮನ್ನು ನೋಡಿಬಿಟ್ಟು ಈ ಕಡೆ ಯಾರು ಬರಬಾರ್ದು ಅಂತೇಳಿ ವೀರಪ್ಪನ ಕಡೆ ಅವನು ಯಾರೋ ಒಬ್ಬ ಹೇಳ್ದ, ನಾವು ಈ ಕಡೆ ಭಯ ಪಟ್ಕೊಂಡು ಬಂದುಬಿಟ್ಟ, ಅಲ್ಲಿ ಕಲ್ಮತ್ತೂರು ಅರಣ್ಯದಲ್ಲಿ ಇದ್ದಾನೆ ಅಂತೇಳಿ ಒಂದು ಸುದ್ದಿ ಬಂತು. ಸುದ್ದಿ ಬಂದಾಗ ಇಮ್ಮಿಡಿಯೇಟಾಗಿ ನಾವೇನು ತಿಳ್ಕೊಂಡಿದ್ದೇವೆ, ಇದು ಯಾರಿಗೂ ಗೊತ್ತಿಲ್ಲ, ನಾವು ಹೊರಟೋಗೋಣ ಅಂತೇಳಿ ನಾವು ಹೋಗ್ಬಿಟ್ಟ ಅಲ್ಲಿಗೆ ಕಲ್ಮತ್ತೂರು ಫಾರೆಸ್ಟ್ಗೆ. ಎಷ್ಟು ಜನ ಹೋಗ್ತಾ ಇದ್ರಿ? ನಾವೊಂದು ಎರಡು ಮೂರು ಜನ ಅಷ್ಟೇ, ಒಂದು ಟಾಟಾ ಸುಮದಲ್ಲಿ ಒಂದು ಎರಡು ಮೂರು ಜನ ಅಲ್ಲಿಗೆ ಒಳಗಡೆ ಹೋಗ್ಬಿಟ್ಟ. ನಮಗೆ ಹೇಳ್ದಂಥವನೇ ಹೋಗಿ ಕೆಂಪೈನವ್ರಿಗೂ ಹೇಳ್ಬಿಟ್ಟ, ಐ ಪಿ ಎಸ್ ಕೆಂಪೈನ ಎಸ್ ಟಿ ಎಫ್ ಚೀಫ್ ಆಗಿದ್ರು ಅವರು, ಅವರು ಜ್ಯೋತಿ ಪ್ರಕಾಶ್ ಮಿರ್ಜಿ ಇಬ್ಬರು ಇದ್ದರು, ಅವರಿಬ್ಬರಿಗೂ ಹೇಳ್ಬಿಟ್ಟ ಕಲ್ಮತ್ತೂರು ಅರಣ್ಯದಲ್ಲಿ ನಾಗಪ್ಪನವ್ರನ್ನ ಇರಿಸ್ಕೊಂಡಿದ್ದಾನೆ ವೀರಪ್ಪನು ಅಂತ ಹೇಳ್ಬಿಟ್ಟ. ಆಗ ಹೇಳಿದ ತಕ್ಷಣ ಪೊಲೀಸ್ನವರು ಅಲರ್ಟ್ ಆಗ್ಬಿಟ್ರು. ಅಲರ್ಟ್ ಆಗಿಬಿಟ್ಟು ಅವರು ಎಂಟೈರ್ ಆಪ್ರೇಷನ್ಗೆ ಪೊಲೀಸ್ ಟೀಮೇ ಕರ್ಕೊಂಡು ಬಂದು ಕರ್ಕೊಂಬಂದ್ಬಿಟ್ರು. ಕರ್ಕೊಂಡು ಬಂದಾಗ ಅದಕ್ಕಿಂತ ಮುಂಚಿತವಾಗಿ ನಾವು ಒಳಗಡೆ ಹೋಗ್ತೀವಿ, ಈ ಕಡೆ ಪೊಲೀಸ್ನವರು ಬಂದರು. ಆಮೇಲೆ ನಮಗೆ ಅನ್ನಿಸ್ತು ಇನ್ನು ಹಿಂದ್ಗಡೆ ಪೊಲೀಸ್ನವ್ರು ಬರೋದು, ನಾವು ಮುಂದೆ ಹೋಗೋದು, ಇದು ನಮ್ಮನೇ ಕರ್ಕೊಂಬಂದರು ಅಂತ ಬರುತ್ತಲ್ಲ ಅಂಥೇಳಿ ನಾವು ವಾಪಸ್ ಬಂದ್ಬಿಟ್ಟ. ಅಲ್ಲಿಂದ ಪೊಲೀಸ್ನವ್ರು ಯಾವಾಗ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು, ವಾಪಸ್ ನಾವು ವಾಪಸ್ ಬಂದ್ಬಿಟ್ಟ ಕಲ್ಮತ್ತೂರು ಅರಣ್ಯದಿಂದ ವಾಪಸ್ ಬಂದ. ವಾಪಸ್ ಬಂದಾಗ ನಾವು ಬಂದು ನಾವು ತಕ್ಷಣ ಬಂದು ಇಮ್ಮಿಡಿಯೇಟಾಗಿ ನಾನು ನಮ್ಮ ಕಡೆಯವ್ರನ್ನ ಎಲ್ಲರಿಗೂ ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ಟೆ, ತಕ್ಷಣ ಎಲ್ಲರೂ ರಾಮಾಪುರಕ್ಕೆ ಬರಬೇಕು, ನೀವು ಸರ್ಕಾರ ನಾಗಪ್ಪನವ್ರು ಬಿಡುಗಡೆ ಆಗೋ ತನಕ ಪೊಲೀಸ್ ಆಪರೇಷನ್ ಮಾಡೋಕ್ಕೂಡ್ದು ಅಂತ ಒಂದು ಡೈರೆಕ್ಷನ್ ಕೊಟ್ಟಿದೆ. ಪೊಲೀಸ್ನವರು ಇವತ್ತು ಪೊಲೀಸ್ ಕರ್ಕೊಂಡು ಆಪ್ರೇಷನ್ಗೆ ಒಳಗಡೆ ಹೋಗ್ತಾಯಿದ್ದಾರೆ, ಇಮಿಡಿಯೇಟಾಗಿ ತಾವೆಲ್ಲ ಬರಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ಕರೆ ಕೊಟ್ಟೆ, ತಕ್ಷಣ ಎಲ್ಲರೂ ಬಂದರು. ಸರ್ಕಾರ ಏನಕ್ಕಂಗೆ ಕರೆ ಕೊಡ್ತು ಅಂದರೆ ಆಲ್ರೆಡಿ ಎಲ್ಲ ಸಾಯಿಸಿದ್ರಲ್ಲ ಅದಕ್ಕೋಸ್ಕರ? ಇಲ್ಲ, ನಾಗಪ್ಪನವ್ರಿಗೆ ತೊಂದರೆ ಆಗಬಾರ್ದು ಪೊಲೀಸ್ನವರು, ನಾವೆಲ್ಲ ಕೇಳ್ಕೊಂಡಿದ್ದೆ ಅವರು ಅವ್ರ ಕುಟುಂಬದವರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ, ನಾಗಪ್ಪನವ್ರಿಗೆ ಪೊಲೀಸ್ನವ್ರು ಒಳಗಡೆ ಹೋದರೆ ನಾಗಪ್ಪನವ್ರ ಜೀವಕ್ಕೆ ಅಪಾಯ ಇದೆ, ಪ್ರಾಣಾಪಾಯ ಇದೆ, ಆ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಪೊಲೀಸ್ ಆಪರೇಷನ್ ಆಗಬಾರ್ದು, ನಾ ರಾಜ್ಕುಮಾರನ್ನೇ ಯಾವ ರೀತಿ ಬಿಡಿಸ್ತಾರೋ ಆ ರೀತಿ ಸಂಧಾನದ ಮುಖಾಂತರನೇ ತಾವು ಬಿಡಿಸ್ಬೇಕು, ಪೊಲೀಸ್ ಹೋದರೆ ನಾಗ ಅಪಾಯ ಮಾಡೋವಂಥ ಚಾನ್ಸಸ್ ಇದೆ ಅಂತೇಳಿ ಎಸ್ ಎಂ ಕೃಷ್ಣ ಅವ್ರಿಗೆ ಎಲ್ಲ ಸ್ವಾಮೀಜಿಗಳು ಅವ್ರ ಕುಟುಂಬದವರು ನಾವು ನಾವು ಕಾರ್ಯಕರ್ತರು ನಾಗಪ್ಪನವರು ಅಭಿಮಾನಿಗಳು ಎಲ್ಲರೂ ಇದು ಮಾಡ್ಕೊಂಡಿದ್ದ, ಮನವಿ ಮಾಡ್ಕೊಂಡಿದ್ದ. ಮನವಿ ಮಾಡ್ಕೊಂಡ ಸಂದರ್ಭದಲ್ಲಿ ಅವರು ಹೇಳಿದ್ರು ಪೊಲೀಸ್ ಆಪ್ರೇಷನ್ ಸ್ಟಾಪ್ ಮಾಡಿ ಅಂತ, ಪೊಲೀಸ್ ಆಪ್ರೇಷನ್ ಸ್ಟಾಪ್ ಮಾಡಿ ಅಂತ ಹೇಳಿದ್ರು, ಯಾರೂ ಹೋಗ್ತಾ ಇರಲಿಲ್ಲ. ಆವತ್ತು ಮಾತ್ರ ವಿಶೇಷವಾಗಿ ಕಲ್ಮತ್ತೂರಲ್ಲಿ ನಾಗಪ್ಪನವ್ರನ್ನ ಇರಿಸ್ಕೊಂಡಿದ್ದಾನೆ ವೀರಪ್ಪನ್ ಅಂತ ಗೊತ್ತಾದ ತಕ್ಷಣ ಪೊಲೀಸ್ನವ್ರು ಹೊರಟುಬಿಟ್ರು. ಕಲ್ಮತ್ತೂರ್ಗೆ ನೀವು ಹೋದಲ್ಲ, ಅವಾಗ ಕಿಡ್ನಾಪ್ ಆಗಿ ಎಷ್ಟು ದಿನ ಆಗಿರ್ಬೋದು? ಅವಾಗ ಹೆಚ್ಚು ಕಡಿಮೆ ಒಂದು 20 ದಿವಸ ಆಗಿತ್ತು, ಒಂದು 20 ದಿವಸ ಆಗಿತ್ತು ಅಂದಾಜು, ಒಂದು 20 ದಿವಸ ಆಗಿತ್ತು. ಆವಾಗ ನಾನು ರಾಮಾಪುರದಲ್ಲಿ ಎಲ್ಲರಿಗೂ ಕರೆ ಕೊಟ್ಟೆ, ಜನರು ಬಂದ್ಬಿಟ್ರು. ಜನರು ಬಂದಾಗ ನಾವೆಲ್ಲ ಜನರು ರಾಮಾಪುರ ಪೊಲೀಸ್ ಸ್ಟೇಷನ್ ಎದುರುಗಡೆ ಫುಲ್ ಎಲ್ಲ ಸುಮಾರು 1000 ಜನ ಸೇರ್ಕೊಂಡು ಧರಣಿ ಮಾಡಿಬಿಟ್ಟ ಪೊಲೀಸ್ ಸ್ಟೇಷನ್ ಎದುರುಗಡೆ. ಯಾವುದೇ ಕಾರಣಕ್ಕೂ ಪೊಲೀಸ್ ಆಪ್ರೇಷನ್ನು ಕುಡಿದು ವಾಪಸ್ ಕರೆಸ್ಕೊಳ್ಬೇಕು ಪೊಲೀಸ್ನವ್ರನ್ನ ಅಂಥೇಳಿ ಅಲ್ಲಿ ಫುಲ್ ಧರಣಿ ಮಾಡಿಬಿಟ್ಟ. ಧರಣಿ ಮಾಡಿದಾಗ ಪೊಲೀಸ್ ಗೌರ್ಮೆಂಟಿಂದ ಇದು ಬಂತು, ಅವರಿಗೆ ಡೈರೆಕ್ಷನ್ ಬಂತು ವಾಪಸ್ ಬನ್ನಿ ಅಂತ, ಅವ್ರು ವಾಪಸ್ ಬಂದರು. ಅದೊಂದು ಅವಕಾಶ ಮಿಸ್ ಆಯಿತು. ಮಿಸ್ ಆದಮೇಲೆ ಮತ್ತೆ ನಮಗೆ ಎಲ್ಲೋ ಒಂದು ಕಡೆ ಕಲ್ಮತ್ತೂರು ಭಾಗದಲ್ಲಿ ಇದ್ದಾರೆ ಅನ್ನೋದು ಒಂದು ಖಾತ್ರಿ ಆಯಿತು. ಖಾತ್ರಿ ಆದಾಗ ನಾ ಹೆಚ್ಚು ಕಡಿಮೆ ನಾನು ಆ ದಿನದಿಂದಲೇ ಆ 20ನೇ ದಿನದಿಂದಲೇ ಆ ಭಾಗಕ್ಕೆ ಹೋಗಿ ಕ್ಯಾಂಪ್ ಮಾಡ್ಕೊಂಡೆ. ನಾನು ಬರ್ತಿದ್ದೆ ಊರಿಗೆ, ಇಲ್ಲಿ ಬಂದು ಇಲ್ಲೆಲ್ಲ ಧರಣಿ ಮಾಡ್ತಿದ್ರಲ್ಲ ಕಾರ್ಯಕರ್ತರು ಅವ್ರ ಮನೆ ಮುಂದಗಡೆ ಎಲ್ಲ, ಇವ್ರಿಗೆಲ್ಲ ಕಾರ್ಯಕ್ರಮ ರೂಪಿಸ್ಕೊಡ್ತಿದ್ದೆ. ಇಲ್ಲೆಲ್ಲ ಅವರು ಪ್ರತಿಯೊಂದು ದಿನವೂ ಅವರು ಉಪವಾಸ ಸತ್ಯಾಗ್ರಹಗಳು ಮತ್ತು ಯಾವ್ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡಗಳು ಹಾಕಬೇಕು ಇದೆಲ್ಲವನ್ನು ಇಲ್ಲಿ ಅರೇಂಜ್ ಮಾಡಿ ಮತ್ತು ನಾನು ಹೊರಟೋಗ್ತಿದ್ದೆ.
ಹೋಗಿ ಕಲ್ಮತ್ತೂರು ಭಾಗದಲ್ಲಿ ಇದ್ದಾರೆ ಅಂತ ಸ್ವಲ್ಪ ಮಾಹಿತಿಗಳು ಗೊತ್ತಾದ ಮೇಲೆ ಆ ಭಾಗದಿಂದಲೇ ನಿರಂತರವಾಗಿ ಬೆನ್ನು ಬಿಡದೆ ನಾನು ಕೂಡ ಆ ಫಾರೆಸ್ಟಲ್ಲೇ ಹೋಗಲಿಕ್ಕೆ ಪ್ರಾರಂಭ ಮಾಡ್ಕೊಂಡೆ. ಆಗಲೆಲ್ಲ ಫಾರೆಸ್ಟಲ್ಲಿ ಹೋಗೋದು, ಸಂಜೆ ಅಲ್ಲೆಲ್ಲರೂ ಒಂದು ಕಡೆ ವಾಪಸ್ ಬಂದು ಆ ಊರಿನ ಕಾಡಂಚಿನ ಭಾಗದಲ್ಲಿ ಒಂದು ಮನೆಗಳಿರ್ತವೆ, ನಮಗೂ ಗೊತ್ತಿರೋರು ಆ ಭಾಗಲಿ ಎಲ್ಲ ಜನರು ಗೊತ್ತಿರೋವಂಥವ್ರು, ಅವರು ಅವ್ರ ಮನೆಗಳಲ್ಲಿ ಊಟ ಮಾಡ್ಕೊಳ್ಳೋದು, ಮತ್ತೆ ಬೆಳಗ್ಗೆದ್ದು ಹೋಗೋದು. ಹೀಗೆ ನಮ್ಮ ಪ್ರಯಾಣನ ಮುಂದುವರಿಸ್ಕೊಂಡೆ. ಹೀಗೆ ಮುಂದುವರಿಸ್ಕೊಂಡು ಹೋದ್ಮೇಲೆ ಸುಮಾರು ಅಲ್ಲಿ ನಾಲ್ ರೋಡ್ ಅಂತ ಬರುತ್ತೆ, ಆ ನಾಲ್ ರೋಡಲ್ಲಿ ಒಬ್ಬ ಗಿರಿಜನದವರು ನನಗೆ ಒಂದು ಮಾಹಿತಿ ಕೊಟ್ಟರು. ನಿನ್ನೆ ನೈಟು ಯಾರೋ ಈಗ ಒಂದು 5-6 ಜನ ಇದ್ದರು, ಎಲ್ಲ ಅವರು ಏನೂ ಮಾತಾಡಲಿಲ್ಲ. ಈ ಕಡೆ ರಸ್ತೆನ ಈ ಕಡೆ ಪಾಸಾಗಿ ಮೇಯ್ನ್ ರೋಡನ್ನು ಪಾಸಾಗಿ ಈ ಕಡೆ ಮಾಟಳ್ಳಿ ಕಡೆಗೆ ಹೋದರು. ಅದನ್ನ ನೋಡ್ದೆ, ನಮಗೆ ಅನುಮಾನ ಬಂತು ಯಾರಂತ ಗೊತ್ತಿಲ್ಲ ಅಂತೇಳಿ ಅವ್ರಿಗೊಂದು ಮಾಹಿತಿ ಕೊಟ್ಟರು ನನಗೆ. ಸರಿ, ಅದು ಅವ್ರು ಕೊಟ್ಟ ಮಾಹಿತಿನೂ ಪಡ್ಕೊಂಡು ಆಮೇಲೆ ನಾನು ಅಲ್ಲಿಂದ ಮಾಟಳ್ಳಿ ಸೈಡ್ ಬಂದು ಅಲ್ಲಿ ಕಿಚ್ಕುತ್ ಮಾರಮ್ಮನ ದೇವಸ್ಥಾನ ಅಂತಿದೆ, ಆ ದೇವಸ್ಥಾನದ ಹತ್ರ ಹೋಗಿ ಅಲ್ಲೊಂದು 2-3 ದಿವಸ ಕ್ಯಾಂಪ್ ಮಾಡಿದೆ. ಕ್ಯಾಂಪ್ ಮಾಡಿ ಅಲ್ಲಿಂದ ಏನು ಮಾಹಿತಿಗಳು ಬರಲಿಲ್ಲ. ಪುನಃ ಅಲ್ಲಿಂದ ಮತ್ತೆ ಇಲ್ಲಿ ಕಡಬೂರು ಅಂತಿದೆ, ಆ ಕಡಬೂರ ಹತ್ರ ಅಲ್ಲಿ ನಮಗೆ ಗೊತ್ತಿರೋರೆಲ್ಲ ಇದ್ದರು. ಅಲ್ಲಿ ಬಂದು ಅಲ್ಲೊಂದು ಇಬ್ಬರನ್ನ ಹಳ್ಳಿಯವ್ರನ್ನ ನಾನು ಕರ್ಕೊಂಡು ಅಲ್ಲಿ ಅದಕ್ಕಿಂತ ಕರ್ಕೊಂಡು ಮತ್ತೆ ಅಲ್ಲಿ ನಾನು ಕ್ಯಾಂಪ್ ಮಾಡಿದೆ. ಕ್ಯಾಂಪ್ ಮಾಡೋಕ್ಕಿಂತ ಇದಕ್ಕಿಂತ ಹಿಂದೆ ಒಂದು ಈ ಗುಂಡಲ್ ಡ್ಯಾಮ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಆ ಗುಂಡಲ್ ಡ್ಯಾಮ್ ಹತ್ರ ಅಲ್ಲೊಬ್ಬ ಬಂದು ನನಗೆ ಮಿಸ್ಗೈಡ್ ಮಾಡಿದೆ. ಏನು ಮಿಸ್ಗೈಡ್ ಮಾಡಿದೆ ಅಂದರೆ, ನಾನು ಪ್ರತಿದಿನ ಅಲ್ಲಿ ಹೋಗ್ತಾಯಿದ್ದೆ ಈ ಗುಂಡಲ್ ಡ್ಯಾಮ್ ಹತ್ರ. ಅಲ್ಲಿ ಯಾರೋ ಒಬ್ಬನ ನಮಗೆ ಕಿಡ್ನಾಪ್ ಆದಾಗ ಈ ಬ್ಯಾಟ್ರಿ ಶೆಲ್ ತೊಗೊಂಡೋಗಿ ಕೊಟ್ಟರು ಅಂತ ಮಾಹಿತಿ ಬಂತಲ್ಲ, ಇಲ್ಲಿರ್ತಾರೆ ಅಂತ. ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ಬ ಗುಂಡಾಪುರದವನೊಬ್ಬ ಬಂದ, ಅಣ್ಣ ನಾನು ನೋಡ್ಕೊಂಡು ಬಂದೆ ಅಣ್ಣ, ದನ ಮೇಯಿಸ್ಲಿಕ್ಕೆ ಹೋಗಿದ್ದೆ, ನಾನು ನಾಗಪ್ಪನವ್ರನ್ನ ನೋಡ್ಕೊಂಡು ಬಂದೆ, ವೀರಪ್ಪನು ಇದ್ದ ಜೊತೆಯಲ್ಲಿ ಅಂತ. ಅಯ್ಯೋ, ಇವನು ಹೇಗಾದರೂ ಮಾಡಿ ನನಗೆ ಕರ್ಕೊಂಡು ಹೋಗಪ್ಪ ಅಲ್ಲಿಗೆ, ಆ ಜಾಗಕ್ಕೆ ಕರ್ಕೊಂಡು ಹೋಗು, ನಾವು ಅವ್ರನ್ನೇ ಹುಡುಕ್ತಾ ಇದ್ದೇವಲ್ಲ ಅಂತಂದು. ಹಾಗಾದರೆ ಒಂದು ಕೆಲಸ ಮಾಡೋಣ, ನಾನು ಆಳುಗಳನ್ನೆಲ್ಲ ಬಿಟ್ಟು ಹೋಗಬೇಕು, ಒಂದು ಸ್ವಲ್ಪ ದುಡ್ಡು ಕೊಡಿ ಅಣ್ಣ ಅಂತ ಅವ್ನು ಒಂದು 3,000 ರೂಪಾಯಿ ದುಡ್ಡು ಕೊಟ್ಟೆ. ಆಮೇಲೆ ಒಂದು ಲೆಟ್ರನ್ನು ಬರೆದು ಕೊಟ್ಟೆ, ಲೆಟ್ರನ್ನು ಬರೆದು ಕೊಟ್ಟಾಗ ಅವನು ತಗೊಂಡೋದೆ. ಅವನು ತಗೊಂಡೋಗಿ ಆ ಲೆಟ್ರನ್ನ ನಾನು ಕೊಟ್ಟು ಪುನಃ ಅವರಿಂದ ನಿಮ್ಮನ್ನು ಕರ್ಕೊಂಬತ್ತೀನಿ, ಪರ್ಮಿಷನ್ ತೊಗೊಂಬತ್ತೀನಿ ಅಂದ್ಬಿಟ್ಟು ಹೋದೆ. ಹೋದ್ಮೇಲೆ ಪುನಃ 3 ದಿವಸ ಕಳೆದ್ಮೇಲೆ ಮತ್ತೆ ನಾನು ಅಲ್ಲೇ ಕಾಯ್ತಾ ಇದ್ದೇನೆ, ಅವನು ಬಂದ ವಾಪಸ್ಸು. ಏನಪ್ಪ ಏನಾಯಿತು ಅಂತಂದೆ. ಅಣ್ಣ ನಾನು ಹೋದೆ ಅವರನ್ನು ಯಾರನ್ನು ಕರ್ಕೊಂಬರಬೇಡ ಅಂತ ಹೇಳ್ಬಿಟ್ಟ ವೀರಪ್ಪನು. ನಾಗಪ್ಪನವ್ರನ್ನ ನಾನು ನೋಡಿ ದೂರದಿಂದ ಮಾತಾಡಿಸ್ದೆ. ಏನು ಹೇಳಿದ್ರಪ್ಪ ನಾಗಪ್ಪನವ್ರು, ನಾನು ಕೊಟ್ಟು ಲೆಟ್ರನ್ನ ಕೊಟ್ಟೆ ಅಂತಂದೆ. ಅವ್ನು ಕೊಟ್ಟೆ, ಅವ್ರು ಏನು ಹೇಳಲಿಲ್ಲ ನನಗೆ ಅಂದ. ಮತ್ತು ಎಂಥ ಅವಕಾಶ ಬಿಟ್ಟಿಯಲ್ಲಪ್ಪ ನನಗೆ, ನನ್ನ ಕರ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ, ನಾನು ಈಗಲೂ ಕರ್ಕೊಂಡು ಹೋಗ್ಬಿಡು, ನಾನು ಅಲ್ಲೇ ಹೋಗಿ ಕನ್ವಿನ್ಸ್ ಮಾಡ್ಕೋತೀನಿ ಅವರಿಗೆ ಅಂತ ಹೇಳಿದೆ ನಾನು. ಏನು ಮಾಡ್ತಾ ಇದ್ದ ವೀರಪ್ಪನ್ ಅಂತ ಕೇಳಿದೆ. ಅವನಂದ ಆವಾಗ, ಅವನು ಕನ್ನಡಿ ನೋಡಿಕೊಂಡು ಮೀಸೆ ಅಂಟಿಸ್ಕೋತಾ ಇದ್ದ ಅಂದ ಅವನು. ಓಹೋ, ಅಯ್ಯೋ, ಆ ಒಂದು ಒರಿಜಿನಲ್ ಮೀಸೆಪ್ಪ ಅದು, ನೀನು ಯಾಕೆ ಪುಣ್ಯಾತ್ಮ, ನೀನು ನನ್ನನ್ನು ತಗೊಂಬಂದು ಈ ಥರ ಫೂಲ್ ಮಾಡ್ತಾ ಇದೀಯ ನೀನು. ಅವನಿಗೆ ಮೀಸೆ ಅಂಟಿಸ್ಕೊಳ್ಳೋ ಮೀಸೆ ಅವನಿಗಿಲ್ಲ, ಅವನಿಗಿರೋದು ಒರಿಜಿನಲ್ ಮೀಸೆ. ನೀನು ಬರೀ ದುಡ್ಡು ಕೇಳಿದರೆ ದುಡ್ಡು ಕೊಡ್ತಿದ್ದೆ, ನೀನು ದುಡ್ಡು ನಾಸೆಗೆ ನನ್ನನ್ನು ಹೋಗಿ ಈ ಥರ ಇದು ಮಾಡ್ತಿದ್ದೆ. ಪಾಪ ನಾಗಪ್ಪನವರು ಕಾಡಲ್ಲಿ ಅಷ್ಟೊಂದು ಕಷ್ಟಪಡ್ತಾರೋ, ನನ್ನ ಜೊತೆಲಿ ಬಂದು ನೀನು ಹುಡುಗಾಟ ಆಡ್ತಾ ಇದೆಯಲ್ಲಪ್ಪ ಅಂತೇಳಿ ಅವನಿಗೆ ಸ್ವಲ್ಪ ಜೋರು ಮಾಡಿದೆ. ಅಣ್ಣ ತಪ್ಪಾಯ್ತಣ್ಣ ಅಂತೇಳಿ ಕ್ಷಮೆ ಕೇಳ್ದ. ಓ, ರಾಂಗ್ ಇನ್ಫಾರ್ಮೇಶನ್, ರಾಂಗ್ ಇನ್ಫಾರ್ಮೇಶನ್, ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ರಾಂಗ್ ಇನ್ಫಾರ್ಮೇಶನ್ ಮಾಡಿಬಿಟ್ಟಿದ್ದ ಅವನು. ಆಮೇಲೆ ಹಿಂಗೆಲ್ಲ ಮಾಡೋರು ಇದಾರಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು. ಅನಂತರ ಅಲ್ಲಿಂದ ನಾವು ಮುಂದೆ ಹೋಗಿ ಆ ಕಡಬೂರು ಪ್ರಾಂತ್ಯಕ್ಕೆ ಹೋದೆ. ಕಡಬೂರು ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ 2 ದಿನ ಕ್ಯಾಂಪ್ ಮಾಡಿದೆ. ಕ್ಯಾಂಪ್ ಮಾಡಿದಾಗ ಕ್ಯಾಂಪ್ ಅಂದರೆ ನೀವು ನೈಟ್ ಹೊತ್ತು ಏನಾದರೂ ಉಳ್ಕೊಳ್ತಾ ಇದ್ದೀರಾ? ನೈಟ್ ಹತ್ರ ಒಂದು ಕಡೆ ಕಾಡಂಚಿನ ಒಂದು ಇದರಲ್ಲಿ ಉಳ್ಕೊತಿದ್ದ, ಮನೆಯಲ್ಲಿ ಯಾವ್ದಾದ್ರು ಮನೆಯಲ್ಲಿ ಉಳ್ಕೊಳ್ತಿದ್ದ. ಬೆಳಗ್ಗೆ ಎದ್ದು ಅರಣ್ಯದಲ್ಲಿ ಈಗ ದನ ಕಾಯೋರು ಇದು ಮಾಡೋರೆಲ್ಲ ಇರ್ತಾರಲ್ಲ, ಅವ್ರ ಜೊತೆಯಲ್ಲಿ ಒಳಗಡೆ ಹೋಗ್ತಾ ಇದ್ದ. ಉಪ್ಪಿನಕಾಯಿ ಎಲ್ಲ ತೊಗೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಹೋಗ್ತಿದ್ದ. ಆಮೇಲೆ ಅಲ್ಲಿ ಬಂದಾಗ ನನ್ನ ಜೊತೆ ಒಂದಿಬ್ಬರನ್ನ ಅಲ್ಲಿ ನಾನು ಯಾವ್ಯಾವ ಊರಿಗೆ ಹೋಗ್ತಿದ್ನೋ ಆ ಲೋಕಲ್ನಲ್ಲಿ ಒಂದೊಂದಿಬ್ಬರನ್ನ ಕರ್ಕೊಳ್ತಿದ್ದೆ ನಾನು. ಅಲ್ಲಿರೋರ್ನೇ ಕರ್ಕೊಳ್ತಾ ಇದ್ದೆ ಜೊತೆಗೆ.
ಅಲ್ಲಿರೋರು ಆ ಕಡುಬೂರಲ್ಲಿರೋರು ಒಂದು ಇಬ್ಬರನ್ನ ನನ್ನ ಜೊತೆ ಕರ್ಕೊಂಡೆ. ಕರ್ಕೊಂಡು ನಾವು ಅಲ್ಲಿ ಈ ಭಾಗ ಎಂಟೈರ್ ಆ ಭಾಗದಲ್ಲಿ ಎಲ್ಲರೂ ಇರ್ತಾರೆ ಏನು ಅಂತೇಳಿ ಹುಡುಕೋ ಪ್ರಯತ್ನಗಳನ್ನ ಮಾಡ್ತಾಯಿದ್ದೆ. ಒಂದು ದಿನ ಬೆಳಿಗ್ಗೆ 6 ಗಂಟೆಗೆ ನಾನು ಆ ಕಾಡು ಕಡೆಯಿಂದ ಬರ್ತಾಯಿದ್ದೀನಿ. ಅಲ್ಲಿ ನೈಟಲ್ಲಿ ಕಾಡು ನಂಚಿನ ಒಂದು ಮನೆಯಲ್ಲಿ ಮಲ್ಕೊಂಡಿದ್ದು. ಬೆಳಗ್ಗೆ 6 ಗಂಟೆಗೆ ಬರ್ತಾಯಿದ್ದೀನಿ. ಕಡಬೂರು ಅಂತ ಒಂದು ಊರಿದೆ ಮಾಟಳ್ಳಿ ಪಕ್ಕದಲ್ಲಿ. ಅಲ್ಲಿ ನೈಟು ಹಾಲ್ಟ್ ಮಾಡಿದ್ದೆ. ನಾನು ಹಾಲ್ಟ್ ಮಾಡಿ ಬೆಳಿಗ್ಗೆ ಅಲ್ಲಿ ನಾನು ಹಾಲ್ಟ್ ಮಾಡಿದ ಜಾಗದಿಂದ ಬರ್ತಾಯಿದ್ದೆ. ಆ ಊರಲ್ಲಿ ಒಬ್ಬ ಯಜಮಾನ ನನ್ನ ಎದುರುಗಡೆ ಬಂದರು. ನಾನು ನೋಡ್ಬಿಟ್ಟು, ಮಾದೇಸ್ವಾಮಿಯವರೇ, ಇದೇನಿದು ಬೆಳಿಗ್ಗೆ 6 ಗಂಟೆ ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದಿದ್ದೀರಿ, ಏನಕ್ಕೆ ಬಂದಿದ್ದೀರಿ ಇಲ್ಲಿ ಅಂತ ಕೇಳಿದ್ರು ನನ್ನನ್ನು. ಯಜಮಾನ್ರೆ, ಇದೇ ನಾಗಪ್ಪನವ್ರ ಅಪಹರಣ ಆಗಿ ಭಾಳ ದಿವಸಗಳಾಗೋಯ್ತು, ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗುತ್ತಾ ಏನು ಅಂತೇಳಿ ಇಲ್ಲಿ ನಾವು ವಿಚಾರ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಭೇಟಿಯಾಗೋಕ್ಕೆ ಸಾಧ್ಯ ಆಗುತ್ತಾ ಅಂತ ಬಂದಿದ್ದೇವೆ ಯಜಮಾನ್ರೆ ಅಂತಂದೆ. ಹಾಗಂದ ತಕ್ಷಣ ಅವರು, ನಿನ್ನೆ ರಾತ್ರಿ ನಂದು ಎಮ್ಮೆ ತಪ್ಪಿಸ್ಕೊಂಬಿಟ್ಟಿತ್ತು, ಎಮ್ಮೆ ಬಂದಿರಲಿಲ್ಲ, ನಾನು ಎಮ್ಮೆ ಹುಡಿಕೊಂಡು ರಾತ್ರಿ 7 ಗಂಟೆನಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಹೋದೆ. ನಾನು ಬ್ಯಾಟ್ರಿ ಹಾಕ್ಕೊಂಡು ಹೋದಾಗ ಅಲ್ಲಿ ಯಾರೋ ಒಂದು 4-5 ಜನ ಕುಳಿತ್ಕೊಂಡಿದ್ರು. ನಾನು ಬ್ಯಾಟ್ರಿ ಹಾಕ್ಕೊಂಡು ಹೋದಾಗ ಅವರು ಬ್ಯಾಟ್ರಿ ಆಫ್ ಮಾಡು ಅಂತೇಳಿ ನನಗೆ ಸಿಗ್ನಲ್ ಮಾಡಿದ್ರು. ನಾನು ಬ್ಯಾಟ್ರಿ ಆಫ್ ಮಾಡಿದೆ. ಅವ್ರು ಬೇರೆ ಏನೂ ಮಾತಾಡಿಲ್ಲ ನನ್ನ ಜೊತೆಯಲ್ಲಿ, ಸುಮ್ಮನೆ ಕೂತ್ಕೊಂಡಿದ್ರು. ನಾನು ಅವ್ರನ್ನ ನೋಡ್ಬಿಟ್ಟು ನನಗೇ ಭಯ ಬಂದ್ಬಿಟ್ಟು ನಾನು ಎಮ್ಮೆ ಹುಡುಕ್ಲಿಕ್ಕೆ ಹೋಗಲಿಲ್ಲ, ವಾಪಸ್ ತಿರುಗಿ ಬಂದುಬಿಟ್ಟೆ ಅಂದರು ನನಗೆ. ಹೌದಾ, ಯಾವತ್ತು? ನಿನ್ನೆ ಅಂದರು. ಯಜಮಾನ್ರೆ, ಆ ಸ್ಥಳ ನಂಗೆ ತೋರಿಸ್ತೀರಾ ಅಂತಂದೆ. ಬನ್ನಿ, ತೋರಿಸ್ತೀನಿ ಅಂತೇಳಿ ನನ್ನ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಅಲ್ಲಿ ಫಾರೆಸ್ಟ್ ರಿಸರ್ವ್ ಬಾರ್ಡ್ರ್ ಇದೆ. ಆ ರಿಸರ್ವ್ ಬಾರ್ಡ್ರಿಂದ ಅಲ್ಲಿ ಒಂದು ಪ್ಲೇಸನ್ನು ತೋರಿಸ್ತರು. ಅಲ್ಲಿ ನೋಡಿ, ಈ ಜಾಗದಲ್ಲಿ ಕೂತ್ಕೊಂಡಿದ್ರು ಅಂತ. ಅವರು ತೋರಿಸಿದಂಥ ಜಾಗ, ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇತ್ತು. ಆ ಕಲ್ಲನ್ನೆಲ್ಲ ಈ ಕಡೆ ಗೂಡಿಸಿದ್ರು. ಗೂಡಿಸ್ಬಿಟ್ಟು ಆ ಕಡೆ ಎಲ್ಲ ಸಣ್ಣ ಕಲ್ಲುಗಳೆಲ್ಲ ಆ ಕಡೆ ಒಂದು ಕಡೆ ಸೇರ್ಕೊಂಡಿತ್ತು. ಅಲ್ಲಿ ಮಣ್ಣೆಲ್ಲ ಸ್ವಲ್ಪ ಫ್ರೆಶ್ ಆಗಿತ್ತು. ಯಾರು ಅಲ್ಲಿ ಮಲ್ಕಂಡೆ ಇದ್ದರೆ ಇತ್ತಿನಲ್ಲಿ ಒಂದು ಚಹರೆ ಇತ್ತು. ಆ ಪಕ್ಕದಲ್ಲಿ ಒಂದು 4-5 ಜನ ಯೂರಿನ್ ಮಾಡಿದ್ದು ಸ್ಮೆಲ್ ಇತ್ತು. ಸ್ಮೆಲ್ ಯೂರಿನ್ ಮಾಡಿದ್ದು ಗೊತ್ತಾಗುತ್ತಲ್ಲ, ಸ್ಮೆಲ್ಲು ಮತ್ತು ಅಲ್ಲಿ ಒಬ್ಬೊಬ್ಬರು ಯೂರಿನ್ ಮಾಡಿದ್ದು ಕಾಣಿಸ್ತು. ಒಂದು 4-5 ಜನ ಇಲ್ಲಿ ಮಲ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಇಲ್ಲಿ ಯೂರಿನ್ ಮಾಡಿದ್ದಾರೆ. ಯಾರು ಇಲ್ಲಿ ಬಂದು ಮಲ್ಕೊಳ್ಳೋ ಅಂಥವ್ರು ಯಾರು ಅಂಥೇಳಿ ನನಗೆ ಒಂದು ಅನುಮಾನ ಸ್ಟಾರ್ಟ್ ಆಯಿತು. ಬಹುಶಃ ಅವ್ರನ್ನ ಬಿಟ್ಟು ಬೇರೆ ಇನ್ಯಾರು ಬಂದು ಇಲ್ಲಿ ಇಂಥ ಜಾಗದಲ್ಲಿ ಮಲ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ. ಅನಂತರ ನಾನು ಆ ಊರಲ್ಲಿ ಒಂದಿಬ್ಬರನ್ನ ಕರ್ಕೊಂಡು, ಹಿಂಗೆ ಆಗಿದೆ, ಇಲ್ಲಿ ಈ ಭಾಗದಲ್ಲಿ ಹುಡುಕನ ಬನ್ನಿ, ನಮಗೆ ಸಿಕ್ಬಿಡ್ತಾರೆ ಅಂಥೇಳಿ ಅವ್ರನ್ನ ಕರ್ಕೊಂಡು ಕಾಡೊಳಗಡೆ ಹೊರಟುಬಿಟ್ಟೆ. ಅವ್ರೇನು ತೋರಿಸಿದ್ರು ಜಾಗ, ಆ ಜಾಗದಿಂದ ಬಹುಶಃ ಅವ್ರು ಯಾವ ಡೈರೆಕ್ಷನ್ನಲ್ಲಿ ಹೋಗಿರ್ಬೋದು ಅಂಥೇಳಿ, ಅಲ್ಲೇ ಕಾಡಲ್ಲಿ ಸಣ್ಣ ಸಣ್ಣ ಕಾಲ್ದಾರಿಗಳಿರ್ತವೆ, ಆ ದಾರಿಗಳಲ್ಲೇ ನಾವು ಹೊರಟೋದ. ಒಳಗಡೆ ಹೊರಟೋಗಿ ಇಡೀ ದಿನ ಎಲ್ಲ ಹುಡುಕ್ದ ಅಲ್ಲಿ ಇದರಲ್ಲಿ ಏನೂ ಸಿಗಲಿಲ್ಲ. ಅಲ್ಲೇ ಎಲ್ಲೋ ಹಳ್ಳದಲ್ಲೆಲ್ಲ ಮಧ್ಯಾಹ್ನ ಚಪಾತಿಗಳೆಲ್ಲ ಜೊತೆಲೇ ಎತ್ಕೊಂಡಿರ್ತಿತ್ತು. 400-500 ಚಪಾತಿ ಇರ್ತಿತ್ತು ನಮ್ಮ ಜೊತೆಯಲ್ಲಿ, ಅದು ಇರ್ತಿತ್ತು. ಅದು ಎತ್ಕೊಂಡು ಹೋಗಿದ್ದ. ರಾತ್ರಿನೂ ಕೂಡ ಅಲ್ಲೇ ಚಪಾತಿ ಎಲ್ಲ ತಿಂದು ಒಂದು 6-7 ಗಂಟೆ ಆಗೋಯಿತು. ನಾವು ಎಲ್ಲಿ ಗಂಟೆ ಹೋದ್ವೋ ಅಲ್ಲೇ ಒಂದು ಹಾಲ್ಟ್ ಮಾಡ್ಬಿಟ್ಟ ನಾವು ಕಡಲೆ ಅಲ್ಲೇ ಹಾಲ್ಟ್ ಮಾಡಿ ಅಲ್ಲಿ ಒಂದು ಅರೆ ಇತ್ತು, ಇದು ಅರೆ, ಅದನ್ನು ಅಲ್ಲಿ ಮಲ್ಕೊಂಡ. ನಾವು ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದ. 6 ಗಂಟೆಗೆ ಎದ್ದು ಮತ್ತೆ ನಾವು ಹುಡುಕೋ ನಮ್ಮ ಪ್ರಯತ್ನಗಳನ್ನ ಮುಂದುವರಿಸ್ಕೊಂಡು ಹೋದ. ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ, 6 ಗಂಟೆಗೆ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಎದುರುಗಡೆ ಒಂದು ಆನೆ ಬಂತು, ದೊಡ್ಡದೊಂದು ಆನೆ. ಆನೆನ ಕ್ಯಾಮ್ರಾ ಇತ್ತು ನಮ್ಮ ಕೈಯಲ್ಲಿ, ಆ ಆನೆನ ಫೋಟೋ ಎಲ್ಲ ಹೊಡ್ಕೊಂಡು ಆನೆ ನೋಡ್ಕೊಂಡು ತುಂಬ ಖುಷಿ ಆಗ್ತಾ ಇತ್ತು ಕಾಡಲ್ಲಿ. ಕ್ಯಾರಿ ಮಾಡ್ತಾ ಇದ್ದ, ತುಂಬ ಖುಷಿ ಆಯ್ತಾ ಇತ್ತು. ಅದನ್ನು ಫೋಟೋ ಹೊಡ್ಕೊಂಡು ನೋಡ್ಕೊಂಡು ನಿಂತಿದ್ದೆ. ಆನೆ ನಾವು ನಿಂತಿದ್ದ ಕಡೆಗೆ ಆನೆ ಬರ್ತಾ ಇತ್ತು. ಆನೆ ಬರ್ತಾ ಇದೆ ಅಂತೇಳಿ ನಾವು ಹೋಗ್ತೀವಿ, ಡೈರೆಕ್ಷನ್ನ ಚೇಂಜ್ ಮಾಡಿ ಮತ್ತೆ ರೈಟ್ ಸೈಡ್ ತಿರ್ಕೊಂಡು
ಕೆಳಗಡೆ ಹೋದ. ಆನೆ ಈ ಕಡೆ ಬರ್ತಾ ಇದೆಲ್ಲ ಅಂತ ಕೆಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಹೋಗ್ತಾ ಹೋಗ್ತಾ ಡೌನ್ ಹೊರಟೋಯ್ತು. ಡೌನ್ಗೆ ಹೋಗ್ತಾ ಇದ್ದಾಗೇ ಅಲ್ಲಿ ಬಟ್ಟೆ ಒಗೆಯೋ ಶಬ್ದ ಕೇಳ್ತು ಹಳ್ಳದಲ್ಲಿ. ಕೆಳಗಡೆ ಹಳ್ಳ ಇತ್ತು, ಹಳ್ಳದಲ್ಲಿ ಬಟ್ಟೆ ಒಗೆಯೋ ಶಬ್ದ ಕೇಳ್ತು. ನಮಗೆ ಅದು ಹೆಚ್ಚು ಕಡಿಮೆ ಕಾಡಿಂದ ಊರಿಂದ ಒಂದು 10-15 ಕಿಲೋಮೀಟರ್ ದೂರ ಇದೆ ಕಾಡು. ನಮಗೆ ಒಂದು ಅನುಮಾನ ಬಂತಲ್ಲಿ, ಯಾರೇ ಒಬ್ಬರು ದನ ಮೇಯಿಸುವಂಥವರು ಅಥವಾ ಕೆಲಸಕ್ಕೆ ಬರೋವಂಥವರು ಕಾಡಿನ ಊರಿಂದ ಹೊರಟು ಬರಬೇಕಾದ್ರೆ 6 ಗಂಟೆಗೆ ಬರೋಕ್ಕಾಗಲ್ಲ, ಇಲ್ಲಿ ಯಾರು ಇಷ್ಟೊತ್ತಿನಲ್ಲಿ ಬಟ್ಟೆ ಒಗೆಯುವಂಥದ್ದು ಏನಿದೆ ಅಂತ. ನಾವು ಅಲ್ಲಿ ಹೋದ, ಹಳ್ಳದ ಹತ್ರ ಹೋದ. ಹಳ್ಳದ ಹತ್ರ ಹೋದಾಗ ಅಲ್ಲಿ ಹಳ್ಳ ಸ್ವಲ್ಪ ಒಂದು 30 ಅಡಿ ಆಳ ಇದೆ. ನಾವು 30 ಅಡಿಯಿಂದ ಮೇಲಕ್ಕೆ ನಿಂತ್ಕೊಂಡು ಸ್ವಲ್ಪ ಹಳ್ಳದ ಒಳಗಡೆ ಇಣುಕಿ ನೋಡ್ದೆ. ಅಲ್ಲಿ 3 ಜನ ಬಟ್ಟೆ ಒಗಿತಾ ಇದ್ದರು, ಅಂಡರ್ವೇರ್ ಮಾತ್ರ ಹಾಕ್ಕೊಂಡಿದ್ರು, ಉಳಿದೆಲ್ಲ ಮೇಲೆಲ್ಲ ಬೇರ್ ಬಾಡಿ ಇತ್ತು. ಪಕ್ಕದಲ್ಲಿ ಆ ಗನ್ನು AK-47 ಗನ್ನು ಮತ್ತು ಬೇರೆ ಬೇರೆ ಗನ್ಗಳನ್ನ ಇಟ್ಕೊಂಡಿದ್ರು. 3 ಜನವೂ ಆ ಕಡೆ ನಾವು ನೋಡ್ತಾ ಇದ್ವಲ್ಲ ವಿರುದ್ಧ ದಿಕ್ಕಿನಲ್ಲಿ ಆ ಕಡೆ ಸೈಡ್ಗೆ ಮುಖ ಹಾಕ್ಕೊಂಡು ಬಟ್ಟೆ ಒಗಿತಾ ಇದ್ರು. ಅದರಲ್ಲಿ ವೀರಪ್ಪನದು ಮೀಸೆ ಎಲ್ಲ ಗೊತ್ತಲ್ಲ, ನೋಡಿದ ತಕ್ಷಣ ಗೊತ್ತಾಯ್ತು ವೀರಪ್ಪನೇ ಇದ್ದಾನೆ ಅಂತ. ಬಟ್ಟೆ ಅವನ ಬಟ್ಟೆ ಅವನೇ ಒಕ್ಕೋತಾ ಇದ್ದ. ಸೇತು ಕುಳಿ ಗೋವಿಂದ ಮತ್ತು ಇನ್ನೊಬ್ಬ ಸೇತು ಮಣಿ, 3 ಜನ ಬಟ್ಟೆ ಒಗಿತಾ ಇದ್ರು. ಸರಿ, ಅವ್ನು ನೋಡಿಬಿಟ್ಟು ನಾವು ಹೆಚ್ಚು ಕಡಿಮೆ ಒಂದು 200 ಮೀಟ್ರ್ ದೂರ ವಾಪಸ್ಸು 200 ಮೀಟ್ರ್ ದೂರಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡ. ಇಲ್ಲಿದ್ದಾರೆ, ಸಿಕ್ಬಿಟ್ರು, ನಾವು ಯಾರನ್ನು ಹುಡುಕ್ತಾ ಇದ್ವೋ ಅವ್ರು ಸಿಕ್ಬಿಟ್ರು ಅಂಥೇಳಿ. ಆಮೇಲೆ ನನ್ನ ಜೊತೆನಲ್ಲಿ ಇಬ್ಬರಿದ್ದರು, ಅವರಿಗೆ ಒಂದು ಕೆಲಸ ಮಾಡಿ ನೀವು ಹಳ್ಳದೊಳಗಡೆ ಹೋಗಿ, ಹೋಗ್ಬಿಟ್ಟು ಹಿಂಗೆ ನಾಗಪ್ಪನವ್ರು ಹುಡುಕೊಂಡು ಪೊನ್ನಾಚಿ ಮಾರೇಸ್ವಾಮಿ ಬಂದಿದ್ದಾರೆ, ಅಲ್ಲಿ ಮೇಲೆ ಕಾಯ್ಕೊಂಡು ಕುಳ್ತಿದ್ದಾರೆ, ನಿಮ್ಮನ್ನು ಭೇಟಿ ಹಾಕಿ ಬರ್ತಾರೆ ಅಂತ ಹೇಳಿ ಅಂತ ಹೇಳಿದೆ. ಅವರು ಎದುರುಬಿಟ್ರು, ಅಯ್ಯೋ ನೀವು ನಮ್ಮನ್ನ ಕರೆದಿದ್ದೀರಿ, ನಿಮ್ಮ ಜೊತೇಲಿ ನಾವು ಬಂದಿದ್ದೇವೆ, ನಾವೆಲ್ಲ ಅಲ್ಲಿಗೆ ಹೋಗಲ್ಲ, ಅವರು ಆ ಗನ್ಗಳ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ, ನೋಡಿದ್ರೆ ಭಯ ಆಗುತ್ತೆ, ನಾವು ಹೋಗಲ್ಲ ಅಂದರು. ಇಬ್ಬರಿದ್ದರು, ಇಬ್ಬರು ಹೇಳಿದೆ ಹಾಗಂತ, ಇಬ್ಬರು ಹಾಗೆ ಅಂದ್ಬಿಟ್ರು ನಾವು ಹೋಗಲ್ಲ ಅಂತ. ಆಮೇಲೆ ಒಂದು 5 ನಿಮಿಷ ಕುಳಿತ್ಕೊಂಡು ಯೋಚನೆ ಮಾಡಿದೆ ನಾನೇ, ನಾವು ಹುಡ್ಕೊಂಬಂದದ್ದೇ ಅವರನ್ನು, ಈಗ ಇವರು ಹೋಗಲ್ಲ ಅಂತಾರೆ. ಮತ್ತು ಸರಿ ಒಂದು ಕೆಲಸ ಮಾಡಿ, ಎಲ್ಲರೂ 2-3 ಜನ ಹೋಗಿ ಒಟ್ಟಿಗೆ ಗಾಬರಿ ಆಗಿಬಿಟ್ರೆ ಅವನಿಗೆ ಆಗುತ್ತೆ, ನೀವು ಇಲ್ಲೇ ಕುಳಿತ್ಕೊಳ್ಳಿ, ನಾನೇ ಹೋಗ್ತೀನಿ ಅಂತಂದೆ. ನೀವು ಹೋಗಲ್ಲ ಅಂತೀರಿ, ನಾನೇ ಹೋಗ್ತೀನಿ, ನೀವು ಇಲ್ಲೇ ಕೂತ್ಕೊಳ್ಳಿ ಅಂತಂದೆ. ಆಯಿತು ಅಂದ್ಬಿಟ್ಟು ಅವರಲ್ಲೇ ಕೂತ್ಕೊಂಡ್ರು. ಆಮೇಲೆ ನಾವು ನೋಡಿದ್ವಲ್ಲ ಅಲ್ಲಿ 30 ಅಡಿ ಆಳ ಇತ್ತು. ನಾನು ಇನ್ನೂ ಸ್ವಲ್ಪ ದೂರ ಹೋಗಿ ಅಲ್ಲಿ ಹಳ್ಳದೊಳಗಡೆ ಇಳ್ಕೊಂಬಿಟ್ಟೆ, ಸ್ವಲ್ಪ ಮೇಲೆ ದೂರಕ್ಕೆ ಹೋಗಿ ಹಳ್ಳದೊಳಗಡೆ ಇಳ್ಕೊಂಡೆ. ಇಳ್ಕೊಂಡು ಹಳ್ಳನೇ ಬಂದೆ ಒಳಗಡೆನೆ. ಒಳಗಡೆ ಬಂದಾಗ ಅವರು 3 ಜನ ಬಟ್ಟೆ ಒಗಿತಾ ಇದ್ರು, ಅಂಡರ್ವೇರ್ ಮಾತ್ರ ಇತ್ತು, ಪಕ್ಕದಲ್ಲಿ ಅವರು ಗನ್ ಇಟ್ಕೊಂಡಿದ್ದಾರೆ. ನಾನು ಹೆಚ್ಚು ಕಡಿಮೆ ಒಂದು 100 ಅಡಿ ಅಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ತಲೈವರಂದೆ. ನಾನು ತಲೈವರಂತ ಶಬ್ದ ಬಿದ್ದ ತಕ್ಷಣ ಅವ್ರವ್ರ ಪಕ್ಕದಲ್ಲಿ ಇಟ್ಕೊಂಡಿದ್ದ ಅವ್ರವ್ರ ಗನ್ಗಳನ್ನ ಎತ್ತಿ ಹಿಂಗೆ ಇಟ್ಕೊಂಬಿಟ್ರು, ಹಿಂಗೆ ಇಟ್ಕೊಂಬಿಟ್ರು ಹಿಂಗೆ ಆರಂಭಿಸಲಿ. ಅವ್ರು ಯಾವಾಗ ಗನ್ ಎತ್ಕೊಂಬಿಟ್ರು, ನಾನು 2 ಕೈಯನ್ನು ಮೇಲಕ್ಕೆತ್ಕೊಂಡೆ. ನಾನು 2 ಕೈಯನ್ನು ಮೇಲೆತ್ಕೊಂಡು, ನಾನು ಪೊನ್ನಾಚಿ ಮಾದೇವಸ್ವಾಮಿ, ನಾನು ಪೊನ್ನಾಚಿ ಮಾದೇವಸ್ವಾಮಿ ತಲೆವರ್, ನಾನು ಪೊನ್ನಾಚಿ ಮಾದೇವಸ್ವಾಮಿ ಅಂತ ಕೂಕ್ಕೋತಾ ಇದ್ದೆ. ನಾನು 2-3 ಸಾರಿ, 3-4 ಸಾರಿ ಕೂಕ್ಕೋತಾ ಇದ್ದೆ ಜೋರಾಗಿ. ಆಮೇಲೆ ಅವನು 3 ಜನನೂ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ರು ಅವರು. ನಾನು ಎರಡು ಕೈ ಎತ್ಕೊಂಡು ನಾನು ನಿಂತ್ಕೊಂಡೆ. ಭಯ ಬಂತು ನನಗೂ, ಯಾವಾಗ ಗನ್ ಎತ್ಕೊಂಡ್ರು ನನಗೂ ಭಯ ಬಂತು. ಎಲ್ಲ ನಾನು ನಡುಗ್ತಾ ಇದ್ದೆ, ಕೂಕ್ಕೊಂಡು ನಿಂತ್ಕೊಂಡೆ. ಆಮೇಲೆ ಅವನಿಗೆ ವೀರಪ್ಪನು, ನೀ ಯಾರು ನೀನು? ಅದಕ್ಕೆ ಮೊದಲೇ ನಾನು ನೋಡಿದ್ದ, ಇನ್ನೂ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದ್ದ, ನಾನು ನೋಡಿದ್ದೆ ವೀರಪ್ಪನ್ನ. ಆವಾಗ ನಾನು ದೊಡ್ಡವನಾಗಿದ್ದೆ, ಅವನು ಎಲ್ಲ ಚೇಂಜ್ ಆಗಿತ್ತು, ಚಹರೆ ಚೇಂಜ್ ಆಗಿತ್ತು. ನೀನು ಯಾರು, ನೀನು ಏನಕ್ಕೆ ಬಂದಿದೀಯಾ, ನೀನು ಪೊಲೀಸ್ CID ಅಂದ, ಪೊಲೀಸ್ ಕರ್ಕೊಂಬಂದಿದೀಯಾ ಅಂದ. ಇಲ್ಲ, ನಾಗಪ್ಪನವ್ರು ಹುಡುಕೊಂಬಂದಿದ್ದೇನೆ ಅಂತಂದೆ. ಆಮೇಲೆ ಸರಿ,
ಗೋವಿಂದನ ಪಕ್ಕದಲ್ಲಿ ಸೇತು ಕುಳಿ ಗೋವಿಂದ ಇದ್ದ. ಗೋವಿಂದನ ಹೋಗಿ ಚೆಕ್ ಮಾಡು ಅಂದ ವೀರಪ್ಪನು. ಹಾಂ, ಹೋಗಿ ಚೆಕ್ ಮಾಡು ಅಂದ. ಆಮೇಲೆ ನಾನು ಅವನು ಬತ್ತಾ ಇದ್ದ ವೀರಪ್ಪನು, ನಾನು ಹಿಂಗೆ ಕೈ ಬಿಟ್ಟೆ. ಏ ಕೈ ಹಂಗೆ ಎತ್ಕೊಂಡು ನಿಂತ್ಕೊ, ಕೈ ಎತ್ಕೊಂಡೆ ನಿಂತ್ಕೊ ಅಂದ. ಮತ್ತು ಕೈ ಎತ್ಕೊಂಡೆ ನಿಂತಿದ್ದೆ. ಆಮೇಲೆ ಸೇತು ಕುಳಿ ಗೋವಿಂದನ ಬಂದ, ಅವರಿಬ್ಬರು ಹಿಂಗೆ ಹಿಡ್ಕೊಂಡೆ ನಿಂತ್ಕೊಂಡಿದ್ರು. ಯಾರೋ ಪಕ್ಕದಲ್ಲಿ ಯಾರೋ ಬಂದಿದ್ದಾರೇನೋ ಅಂತೇಳಿ ಗನ್ ಹಿಡ್ಕೊಂಡು ಹಿಂಗೆಲ್ಲ ತಿರುಗಿಸ್ತಾ ಇದ್ರು ಅವರು ಎಲ್ಲ ಕಡೆಗೂ. ವೀರಪ್ಪನಿಗೆ ಕನ್ನಡ ಬರ್ತಾ ಇರಲಿಲ್ಲ ಅಲ್ವಾ? ಕನ್ನಡ ಅರ್ಥ ಮಾಡ್ಕೋತಾ ಇದ್ದಾನೆ, ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದ, ಹೆಚ್ಚಿನ ತಮಿಳೇ ಮಾತಾಡ್ತಿದ್ದ. ಅವನು ಹೆಚ್ಚಿನ ತಮಿಳೇ ಮಾತಾಡ್ತಿದ್ದ. ಮತ್ತು ಸೇತು ಕುಳಿ ಗೋವಿಂದನ್ ಬಂದ ನನ್ನ ಹತ್ರ. ನನ್ನ ಹತ್ರ ಬಂದು ಇಲ್ಲಿ ನನ್ನ ಸೊಂಟ ಬೆನ್ನು ಇದು ಎಲ್ಲ ಲುಂಗಿ ಹಾಕ್ಕೊಂಡಿದ್ದೆ ನಾನು, ಎಲ್ಲನೂ ಚೆಕ್ ಮಾಡಿ ನೋಡ್ದೆ. ಚೆಕ್ ಮಾಡಿ ನೋಡ್ಬಿಟ್ಟು ಏನೂ ಇಲ್ಲ ಅಂದ ಅವನು, ಬಾ ಅಂದ. ಆವಾಗ ಇವನು ವೀರಪ್ಪನು ಸೇತು ಕುಳಿ ಗೋವಿಂದನು ನನ್ನನ್ನು ಜೊತೆ ಕರ್ಕೊಂಡು ಅಲ್ಲಿಗೆ ಹೋದ ಅವರು ವೀರಪ್ಪನ ಹತ್ರ. ಅಲ್ಲಿಗೆ ಹೋದ್ಮೇಲೆ ಯಾರು ಬಂದಿದ್ದೀರಿ, ಯಾರನ್ನ ಕರ್ಕೊಂಬಂದಿದ್ದೀರಿ, ಯಾರು ಏನಕ್ಕೆ ಬಂದೆ, ನಾಗಪ್ಪನವ್ರನ್ನ ಹುಡುಕೊಂಡು ಬಂದೆ ಅಂತಂದೆ. ಇನ್ಯಾರಿದ್ದಾರೆ ಅಂತಂದರು. ಅಲ್ಲಿ ನನ್ನ ಜೊತೆಗೆ ಇಬ್ಬರು ಬಂದಿದ್ದಾರೆ, ಅಲ್ಲಿದ್ದಾರೆ ಮೇಲೆ ಅಂತಂದು. ಏನು ತಂದಿದ್ದೀರಾ ಅಂತಂದು. ಏನಿಲ್ಲ, ನಮ್ಮ ಹತ್ರ ಒಂದು ಮಚ್ಚು ಕುಡುಗಲಿದೆ, ಮತ್ತು ಕ್ಯಾಮ್ರಾ ಇದೆ, ಊಟ ಮಾಡೋಕ್ಕೆ ಚಪಾತಿ ಎಲ್ಲ ಇದೆ ಅಷ್ಟೇ, ಅದು ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಂತಂದೆ. ಆಮೇಲೆ ಅವರಿಬ್ಬರನ್ನ ಕಳಿಸ್ದೆ, ವೀರಪ್ಪನ್ನು ನನ್ನ ಹಳ್ಳದಲ್ಲೇ ಕೂತ್ಕೊಂಡ. ಅವರಿಬ್ಬರನ್ನ ಹೋಗಿ ಅವ್ರನ್ನ ಚೆಕ್ ಮಾಡಿ ಅವ್ರ ಹತ್ರ ಏನಿದೆ ನೋಡ್ಬಿಟ್ಟು ಕರ್ಕೊಂಡು ಬಾಯಿಲಿ ಅಂತ. ಆಮೇಲೆ ಅವರು ಹೋದರು, ಅವರಿಬ್ಬರನ್ನೆಲ್ಲ ಚೆಕ್ ಮಾಡಿದ್ರು. ನಾನು ಏನು ಹೇಳಿದ್ನೋ ಅಷ್ಟೇ, ಅವ್ರ ಹತ್ರ ಒಂದು ಮಚ್ಚು ಮತ್ತು ಇದೆಲ್ಲ ಇತ್ತು, ಒಂದು ಸಣ್ಣ ಬ್ಯಾಗೆಲ್ಲ ಇದೆಲ್ಲ ಇತ್ತು ಊಟದ ಪದಾರ್ಥಗಳೆಲ್ಲ. ಚೆಕ್ ಮಾಡ್ಬಿಟ್ಟು ಕರ್ಕೊಂಡು ಬಂದ ಹಳ್ಳಕ್ಕೆ ಅವರನ್ನು. ಕರ್ಕೊಂಡು ಬಂದಮೇಲೆ ಆಮೇಲೆ ಅವರು ಬಟ್ಟೆ ಒಗೆದ್ರು, ಬಟ್ಟೆ ಎಲ್ಲ ಒಗೆದಾಯಿತು, ಸ್ನಾನ ಮಾಡಿದ್ರು, ಸ್ನಾನ ಆಯಿತು. ಸ್ನಾನ ಆದಮೇಲೆ ಈಗ ನಾಗಪ್ಪನವರು ಅಲ್ಲಿರಲಿಲ್ಲ, ಅಲ್ಲಿಂದ ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಬೇರೆ ಕಡೆ ಇದ್ದರು ನಾಗಪ್ಪನವರು. ಸರಿ, ಇವ್ರನ್ನೆಲ್ಲ ಕಳಿಸು, ವಾಪಸ್ ಹೋಗಲಿ, ನಾನು ಎಲ್ಲರನ್ನೂ ಕರ್ಕೊಂಡು ಹೋಗಲ್ಲ, ಇವ್ರನ್ನ ವಾಪಸ್ ಕಳಿಸು ಅವ್ರ ಊರಿಗೆ ಹೋಗಲಿ, ನೀನೊಬ್ಬನ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಅಂತಂದರು. ನೀವು ವೀರಪ್ಪನ ಹತ್ರ ಏನಂತ ಕೇಳಿದ್ದು, ನಾಗಪ್ಪನವ್ರು ನೋಡಕ್ಕೆ ಬಂದಿದ್ದೀನಿ ಅಂತ ನೋಡಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ನಾಗಪ್ಪನವ್ರನ್ನ ನೋಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಕೇಳಿದೆ. ಇವ್ರನ್ನೆಲ್ಲ ಕಳಿಸು, ನಿನ್ನಕ್ಕೆ ಮಾತ್ರ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇವ್ರು ಯಾರು ಬೇಡ ಅಂತಂದ. ಇಲ್ಲ, ಅವರು ನನ್ನ ಜೊತೆಗೆ ಇರಲಿ ಅಂದೆ. ಇಲ್ಲ ಇಲ್ಲ, ನಾವು ಎರಡು ಮೂರು ಜನ ಕರ್ಕೊಂಡು ಹೋಗಲ್ಲ, ನೀವೊಬ್ಬನ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಅವ್ರನ್ನ ನೀವು ಹೋಗ್ರಪ್ಪ ಅಂತ ಹೇಳಿದೆ. ನಾವು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದ, ನಾಗಪ್ಪನವರು ಶುಗರ್ ಪೇಷೆಂಟ್ ಅವರು, ಅವ್ರಿಗೆ ಶುಗರ್ ಏನೇನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ರು ಅಂತೇಳಿ ಅವ್ರ ಕುಟುಂಬದವ್ರ ಹತ್ರ ಎಲ್ಲ ಹೇಳಿ ಆ ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಂಡಿದ್ದ. ಇಲ್ಲ, ನಾವು ಇಸ್ಕೊಂಡಿದ್ದ, ನಾವು ಅದನ್ನು ನಾಗಪ್ಪನವ್ರಿಗೆ ತಲುಪಿಸುವಂಥದ್ದು ಇತ್ತಲ್ಲ, ಇದನ್ನೆಲ್ಲ ಇಸ್ಕೊಂಡು ಬಟ್ಟೆ ಎಲ್ಲ ಇಸ್ಕೊಂಡು ಹೋಗುವಂಥದ್ದು ಇತ್ತು. ಇನ್ನೂ ಕೆಲವು ಟ್ಯಾಬ್ಲೆಟ್ಸ್ಗಳನ್ನ ಅಲ್ಲೇ ಬಿಟ್ಬಿಟ್ಟಿದ್ದೆ ಎಲ್ಲಿ ಇದರಲ್ಲಿ ಮಾಟಳಿನಲ್ಲಿ. ಸರಿ, ಆ ಸನ್ನಿವೇಶದಲ್ಲಿ ಅವರನ್ನು ಹೋಗಿ ಅಂತ ಹೇಳಿದೆ. ಅವರು ಹೋಗ್ಲಿಕ್ಕೆ ಸಿದ್ಧರಾದರು. ಆಮೇಲೆ ವೀರಪ್ಪನು ಏ ಬಾಯಿಲಿ ಅಂತ ಅವ್ರನ್ನ ವಾಪಸ್ ಕರೆದ. ವಾಪಸ್ ಕರೆದ್ಬಿಟ್ಟು ನಿನ್ನ ಅವರಿಬ್ಬರು ಹೆಸರು ಕೇಳ್ಕೊಂಡ, ನಿನ್ನ ಹೆಸರೇನು, ನಿಮ್ಮ ತಂದೆ ಹೆಸರೇನು, ನಿಮ್ಮ ಮನೆ ಎಲ್ಲಿದೆ, ನೀವು ಬಂದಿದ್ದೀರಿ, ನೀವು ಹೋಗ್ಬೇಕಷ್ಟೇ, ಎಲ್ಲರೂ ಊರಲ್ಲಿ ಹೋಗ್ಬಿಟ್ಟು ಇಲ್ಲಿ ವೀರಪ್ಪನಿದ್ದ ಈ ಜಾಗದಲ್ಲಿದ್ದ ಮಾಡ್ದ ಅಂತ ನೀವು ಯಾರಿಗಾರು ಅಲ್ಲಿ ಊರಲ್ಲಿ ಹೇಳೋದಾಗಲಿ ಅಥವಾ ಪೊಲೀಸ್ನವ್ರಿಗೆ ವಿಚಾರ ಗೊತ್ತಾಗೋದಾಗಲಿ, ಹಂಗೇನಾದ್ರು ಗೊತ್ತಾಗ್ಬಿಟ್ರೆ ನಾನು ನೈಟು ನಿಮ್ಮ ಮನೆಗೆ ಬಂದು ಇಡೀ ನಿಮ್ಮ ಕುಟುಂಬನೇ ಸರ್ವನಾಶ ಮಾಡಿಬಿಡ್ತೀನಿ. ಹ್ಞೂ, ನೀವು ಬಂದಿದ್ದೀರಿ, ನೀವು ಬಂದಿದ್ದೀರಿ, ಇಲ್ಲಿಂದ ಹೋಗ್ತೀರಿ, ಹೋಗಿ ಇಲ್ಲಿ ನಾನು ಇರೋದು, ಅಣ್ಣಾಚಿ ಮಾದೇಸ್ವಾಮಿ ಇರೋದು ನೀವು ಯಾರಿಗೂ ಹೇಳಕ್ಕೂಡ್ದು. ಆಗ ಆಗೊಂದು ವೇಳೆ ನೀವೇನಾದ್ರು ಹೇಳಿದ್ರೆ ಇಡೀ ಕುಟುಂಬನ ನಾನು ಬಂದು ಸುಟ್ಟಾಕಿ ಸರ್ವನಾಶ ಮಾಡ್ತೀನಿ ಅಂತೇಳಿ ಅವರಿಬ್ಬರಿಗೂ ಬೆದರಿಕೆ ಹಾಕ್ದ. ಇಲ್ಲ, ನಾವು ಹೇಳಲ್ಲ ಅಂತೇಳಿ ಹೋದರು. ಆಮೇಲೆ